press the bell icon on the YouTube app and never miss another update. Hi students, ivattu navu samajashastrada hosa adhyayanakke navu hogana ivattu aa paathada hesaru samajikarana. ಸೊ ಮಕ್ಕಳೇ, ನಿಮಗೆ ಒಂದು ವಿಚಾರ ಈ ಹಿಂದಿನ ತರಗತಿಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಮನುಷ್ಯ ಒಬ್ಬ ಸಮಾಜ ಜೀವಿ, ಅವನು ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಂದೇಬಿಟ್ಟೆ ಅರಿಸ್ಟಾಟಲ್ ಅವರು ಹೇಳಿದರೆ ಮತ್ತು ಪ್ರಪಂಚದ ಹಲವಾರು ಸಮಾಜಶಾಸ್ತ್ರಜ್ಞರು ಕೂಡ ಈ ಮಾತುಗಳನ್ನು ಒಪ್ಪಿಕೊಂಡಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅದಲ್ವಾ, ಮನುಷ್ಯ ಒಬ್ಬ ಸಮಾಜ ಜೀವಿ, ಅವನು ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಅವನು ಸಮಾಜದ ಮಧ್ಯದೊಳಗೆ ಬದುಕಬೇಕಾಗುತ್ತೆ. ಸೊ ಸಮಾಜದಲ್ಲಿಯೇ ಅವನು ಬದುಕಬೇಕು, ಸಮಾಜದಲ್ಲಿಯೇ ಬೆಳಿಬೇಕು, ಸಮಾಜದಲ್ಲಿಯೇ ಕೊನೆಗೆ ಅಂತ್ಯಗೊಳ್ಳುವಂಥದ್ದು ನಮ್ಮ ಬದುಕಿನ ಒಂದು ರೀತಿಯಾಗಿ ಕಂಡುಬರ್ತಾ ಹೋಗುತ್ತೆ. ಸಮಾಜವನ್ನು ಬಿಟ್ಟು ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯನನ್ನು ಬಿಟ್ಟು ಸಮಾಜ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಇವೆರಡೂ ಕೂಡ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಅಂಶಗಳು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಸಮಾಜ ಅಸ್ತಿತ್ವದಲ್ಲಿ, ನಾನಾಗಲೇ ಹೇಳಿದಾಗೆ, ಸಮಾಜ ಅಸ್ತಿತ್ವದಲ್ಲಿರುವುದೇ ವ್ಯಕ್ತಿಗಳ ಒಂದು ನಡವಳಿಕೆ ಜೀವನದಿಂದಾಗಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿಯೇ ನಾವು ಅದನ್ನು ಹೇಳ್ತಕ್ಕಂಥದ್ದು ಸಮಾಜ ಮತ್ತು ಮನುಷ್ಯ ಇವರಿಬ್ಬರು, ಇವರಿಬ್ಬರ ಮದುವೆ ಮಧ್ಯೆ ಒಂದು ಅವಿನಾಭಾವ ಸಂಬಂಧವಿದೆ ಅನ್ನೋದನ್ನು ನಾನು ಆಗಲೇ ಹೇಳಿರ್ತಕ್ಕಂಥ ಮಾತು. ಸೊ ಹಾಗಾಗಿ ಕೇವಲ ಒಂದು ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಅಥವಾ ಒಂದು ಜೀವಿ ಹುಟ್ಟಿದಂಥ ಸಂದರ್ಭದಲ್ಲಿ ಅಥವಾ ಒಬ್ಬ ಮನುಷ್ಯ ಹುಟ್ಟಿದಂಥ ಸಂದರ್ಭದಲ್ಲಿ ಕೇವಲ ಅದು ಒಂದು ಜೀವಿಯಾಗಿರುತ್ತೆ ಅಷ್ಟೇ. ಜೀವಿ ಅಥವಾ ಪ್ರಾಣಿ ಅಂತಂದು ಹೇಳಿ ಕರಿತೀವಿ ಅದನ್ನು. ನೋಡಿ, ಒಂದು ಮಗು ಹುಟ್ಟಿದಂಥ ಅಥವಾ ಒಬ್ಬ ಮನುಷ್ಯ ಹುಟ್ಟಿದಂಥ ಸಂದರ್ಭದಲ್ಲಿ ಅವನು ಒಬ್ಬ ಸಮಾಜ ಜೀವಿ ಆಗಿರೋದಿಲ್ಲ, ಅವನು ಕೇವಲ ಒಂದು ಜೀವಿ ಅಥವಾ ಪ್ರಾಣಿ ಮಾತ್ರ ಆಗಿರ್ತಾರೆ. ಆದರೆ ಆ ತದನಂತರದ ದಿನಗಳಲ್ಲಿ ಅವನು ಸಮಾಜ ಜೀವಿಯಾಗಿ, ಸಾಮಾಜೀಕರಣ ಒಂದು ಪ್ರಕ್ರಿಯೆ ಮೂಲಕ ಒಬ್ಬ ಸಮಾಜ ಜೀವಿಯಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಮನುಷ್ಯ ಹುಟ್ಟಿದಾಗ ಮೊದಲು ಒಂದು ಪ್ರಾಣಿಯ ರೀತಿಯಲ್ಲೇ ಇರ್ತಕ್ಕಂಥದ್ದು, ಒಂದು ಪ್ರಾಣಿ ಹೇಗಿರುತ್ತೋ ಅದೇ ರೀತಿಯೇ ಇರ್ತಾನೆ. ಅವನಿಗೆ ಯಾವುದೇ ರೀತಿಯಾದಂಥ ಸಮಾಜದ ವರ್ತನೆಗಳಾಗಲಿ, ನಡವಳಿಕೆಗಳಾಗಲಿ, ಅಥವಾ ಒಂದು ಹೇಗಿರುತ್ತೆ ಅನ್ನೋ ಪರಿಕಲ್ಪನೆಗಳು ಕೂಡ ಇರೋದಿಲ್ಲ. ಆದರೆ ತದನಂತರದಲ್ಲಿ ತನ್ನ ಬದುಕಿನಲ್ಲಿ ಇವನ್ನೆಲ್ಲವನ್ನು ಕಲಿತಾ ಹೋಗ್ತಾನೆ. ಆ ಕಲಿಯುವಂಥ ಒಂದು ಪ್ರಕ್ರಿಯೆಗೆ ನಾವೆಂತ ಕರಿತೀವಿ ಅಂದರೆ ಸಾಮಾಜೀಕರಣ ಅಂತಂದೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಈಗ ನಾವು ಕೆಲವೊಂದು ವ್ಯಾಖ್ಯಾನಗಳನ್ನು ಸಮಾಜಶಾಸ್ತ್ರಜ್ಞರು ನೀಡ್ತಾ ಹೋಗಿದರೆ ಸಾಮಾಜೀಕರಣ ಅಂದರೆ ಏನು? ಸೊ ಆ ಒಂದು ವ್ಯಾಖ್ಯಾನಗಳನ್ನು ಅಥವಾ ಒಂದು ಅದರ ಅರ್ಥವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದಲ್ವಾ, ಒಂದು ವ್ಯಾಖ್ಯಾನದ ಮೂಲಕ ನಾವು ಸಮಾಜ ಅಂದರೆ ಅಥವಾ ಸಾಮಾಜೀಕರಣ ಅಂದರೆ ಏನು ಅಂತ ನಾವು ತಿಳ್ಕೊಬೋದು. ಒಬ್ಬ ಮನುಷ್ಯ ಅಥವಾ ಒಂದು ಶಿಶು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವಂಥ ಪ್ರಕ್ರಿಯೆಯನ್ನೇ ನಾವು ಸಾಮಾಜಿಕರಣ ಅಂತಂದೇಳಿ ಕರಿಬೋದು. ಅಂದರೆ ಒಂದು ಮಗು ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಅಥವಾ ಕಾರ್ಯವನ್ನು ಅಥವಾ ಆ ಕ್ರಿಯೆಯನ್ನು ನಾವು ಸಾಮಾಜಿಕರಣ ಅಂತಂದೇಳಿ ಗುರುತಿಸಲಿಕ್ಕೆ ಅಥವಾ ಹೇಳಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಮಗು ಹುಟ್ಟಿದಾಗ ಆ ಮಗುವಿಗೆ ಏನು ಗೊತ್ತಿರುವುದಿಲ್ಲ, ಆ ನಂತರದ ದಿನಗಳಲ್ಲಿ ಅದೇನು ಮಾಡ್ತಾ ಹೋಗುತ್ತೆ, ಮಾತು ಮತ್ತು ಆಲೋಚನೆಗಳ ಬಲ ಶಕ್ತಿ ಅಥವಾ ಬಂದಂಥ ಸಂದರ್ಭದಲ್ಲಿ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸ್ತಾ ಹೋಗುತ್ತೆ. ಆ ಪರಿಸರದ ಜೊತೆ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಮಾತಾಡ್ತಾ ತನ್ನ ಸಾಮಾಜಿಕ ಒಂದು ಪ್ರಕ್ರಿಯೆಗಳನ್ನು ಕಲಿಯುವಂಥ ಕೆಲಸವನ್ನು ಮಾಡ್ತಾ ಹೋಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಅದ್ರ ಮೂಲಕ ಮಾತನಾಡುವಂಥದ್ದಿರ್ಬೋದು ಅಥವಾ ವ್ಯಕ್ತಿ ಇನ್ನೊಬ್ಬರ ವ್ಯಕ್ತಿಗಳ ಅನುಕರಣೆ ಮಾಡುವಂತಹ ಒಂದು ಕೆಲಸಗಳ ಮೂಲಕವೂ ಕೂಡ ಆ ಮಗು ಒಂದು ಸಾಮಾಜಿಕ ವ್ಯಕ್ತಿಯಾಗಿ ಅಥವಾ ಸಮಾಜದ ವ್ಯಕ್ತಿ, ಸಮಾಜ ಜೀವಿಯಾಗಿ ಬದಲಾಗುವಂತಹ ಕೆಲಸಗಳನ್ನು ಅದು ಮಾಡ್ತಾ ಹೋಗುತ್ತೆ. ಸೊ ಇದು ಒಂದು ರೀತಿಯಾದಂಥ ವ್ಯಾಖ್ಯಾನ. ಇದನ್ನೇ ಇನ್ನೊಂದು ರೀತಿಯ ವ್ಯಾಖ್ಯಾನದಲ್ಲೂ ಕೂಡ ನಾವು ಸಾಮಾಜೀಕರಣ ಅಂದರೆ ಏನು ಅಂತಂದು ಕೂಡ ಹೇಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ಎರಡೂ ಕೂಡ ಮೂಲವಾಗಿ ಒಂದೇ ಅರ್ಥವನ್ನು ಕೊಡ್ತಾ ಹೋಗುತ್ತವೆ. ಸೊ ಇನ್ನೊಂದು ವ್ಯಾಖ್ಯಾನ ಏನಪ್ಪ ಅಂತಂದರೆ, ಸಮಾಜದ ಜೀವಿಗಳಲ್ಲಿ ಪರಸ್ಪರ ಅವಲಂಬನೆ ಉಂಟಾಗಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಅರಿತು ಜೀವಿಸುವಂತಹ ಒಂದು ಪ್ರಕ್ರಿಯೆ ಅಂತಂದು ಹೇಳ್ತಾರೆ. ನೋಡಿ, ಸಾಮಾಜೀಕರಣ ಅಂತಂದರೆ ಇನ್ನೊಂದು ವ್ಯಾಖ್ಯಾನವನ್ನು ನಾವು ಕೊಡ್ಬೋದು. ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ಪರಸ್ಪರ ಅವಲಂಬನೆ ಅಂದರೆ ಒಬ್ಬರಿಗೆ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಅವಲಂಬನೆಯನ್ನು ಮಾಡಲೇಬೇಕಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ನಾವು ಹೇಳ್ಬೋದು ಸ್ವತಂತ್ರ, ಈಗ ನಾವು ಸ್ವತಂತ್ರ ಜೀವಿಗಳು ಅಂತಂದೇಬಿಟ್ಟು ಹೇಳ್ಬೋದು. ಆದರೆ ನಿಜವಾಗ್ಲೂ ನಮ್ಮ ಬದುಕನ್ನು ನಾವು ಗಮನಿಸಿದರೆ ನಾವು ಯಾರೂ ಕೂಡ ಸ್ವತಂತ್ರವಾದಂಥ ಬದುಕನ್ನು ಸಾಗಿಸ್ಲಿಕ್ಕೆ ಸಾಧ್ಯತೆ ಇಲ್ಲ.
ಮನುಷ್ಯನಲ್ಲಿ ಆ ರೀತಿಯಾದಂಥ ಬದುಕನ್ನು ಸಾಗಿಸುವಂಥದ್ದು ಸಾಧ್ಯನೇ ಇಲ್ಲ ಅವನ ಬದುಕಿನಲ್ಲಿ. ಯಾಕೆ ಅಂತಂದರೆ ಒಂದಲ್ಲ ಒಂದು ರೀತಿ ನಾವು ಇನ್ನೊಬ್ಬ ಜೀವಿ ಅಥವಾ ಇನ್ನೊಂದು ವ್ಯಕ್ತಿಯ ಒಂದು ಅವಲಂಬನೆಯಲ್ಲೇ ಬದುಕುವಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ಹೇಳ್ತಾನೆ, ಸಮಾಜದಲ್ಲಿ ಇರ್ತಕ್ಕಂಥ ಜೀವಿಗಳು ಅಥವಾ ಮನುಷ್ಯರು ಒಬ್ಬರಿಗೊಬ್ಬರು ಪರಸ್ಪರ ಅವಲಂಬನೆ ಉಂಟಾಗಿ ಅವರವರ ಜವಾಬ್ದಾರಿಗಳನ್ನು ಮತ್ತು ಕರ್ತವ್ಯಗಳನ್ನು ಅರಿತು ಬದುಕುವಂತಹ ಒಂದು ಪ್ರಕ್ರಿಯೆಯನ್ನು ಕಲಿಯುವಂಥದ್ದೇ ಸಾಮಾಜೀಕರಣ ಅಂತಂದೇಳಿ ಕರಿತಾ ಹೋಗ್ತಾರೆ. ಅಂದರೆ ಏನೇನಾಗಲಿ ಹೇಳಿದೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇನ್ನೊಬ್ಬ ವ್ಯಕ್ತಿಯ ಅಥವಾ ಇನ್ನೊಬ್ಬ ವ್ಯಕ್ತಿಯ ಅವಲಂಬನೆಯಲ್ಲೇ ಬದುಕಬೇಕಾಗುತ್ತೆ. ಯಾರೂ ಕೂಡ ಸರ್ವ ಸ್ವತಂತ್ರರಲ್ಲ ಈ ಜಗತ್ತಿನಲ್ಲಿ. ಮನುಷ್ಯ ಜೀವಿ ಸರ್ವ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಾವು ಒಂದಲ್ಲ ಒಂದು ಕೆಲಸಕ್ಕೆ ಇನ್ನೊಬ್ಬರನ್ನ ಅವಲಂಬನೆ ಮಾಡ್ಕೊಂಡಿದ್ದೀವಿ. ನಮಗೆ ಊಟ ಬೇಕು ಅಂತಂದರೆ ಅದು ರೈತರ ಅವಲಂಬನೆಯೇ ಬೇಕೇ ಬೇಕು. ಅದಲ್ವಾ, ರೈತ ಬೆಳೆದಿರ್ತಕ್ಕಂಥ ಅನ್ನವನ್ನು ನಾವು ಊಟ ಮಾಡಬೇಕಾಗುತ್ತೆ. ನಾವೇ ಕೃಷಿಯನ್ನು ಮಾಡಿಬಿಟ್ಟು ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವೇ ತಯಾರು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ನಾವೇ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ನಾವು ಯಾವುದೋ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತೀವಿ, ಇನ್ಯಾರೋ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾನೆ. ಅದನ್ನು ಕೃಷಿ ಬೆಳೀತಕ್ಕಂಥದ್ದು ಅವನ ಜವಾಬ್ದಾರಿ ಆದರೆ ಅದನ್ನು ತಂದು ಕೊಡ್ತಕ್ಕಂಥದ್ದು ವ್ಯಾಪಾರಿಗಳ ಕೈ ಕೆಲಸ ಆಗಿರುತ್ತೆ. ನಮ್ಮ ಕಡೆ ನಾವು ಇರೋ ಜಾಗಕ್ಕೆ ತಂದು ಕೊಡ್ತಕ್ಕಂಥದ್ದು ಅದು ಒಂದು ಬಟ್ಟೆ ಇರ್ಬೋದು, ಒಂದು ಐರನ್ ಮಾಡುವಂಥ ವ್ಯಕ್ತಿ ಇರ್ಬೋದು. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದೊಂದು ಜವಾಬ್ದಾರಿಗಳು ಒಬ್ಬೊಬ್ಬ ವ್ಯಕ್ತಿಯಲ್ಲಿರ್ತವೆ. ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾಗಿ ಇನ್ನೊಬ್ಬರನ್ನು ಅವಲಂಬನೆ ಮಾಡಿಕೊಂಡೇ ನಾವು ಬದುಕಬೇಕಾಗುತ್ತೆ. ಈ ಬದುಕುವಂತಹ ಒಂದು ಪ್ರಕ್ರಿಯೆಯನ್ನು ಕಲಿಸುವಂತಹ ಒಂದು ಕ್ರಿಯೆ ಏನಿದೆ ಆ ಕ್ರಿಯೆಯನ್ನೇ ನಾವು ಸಾಮಾಜೀಕರಣ ಅಂತಂದು ಹೇಳ್ತಕ್ಕಂಥದ್ದು. ಸೊ ಈ ಸಾಮಾಜೀಕರಣ ಅನ್ನೋದೇನಿದೆಯಲ್ಲ, ಇದು ಹುಟ್ಟಿನಿಂದ ಸಾಯುವವರೆಗೂ ನಡೆಯುವಂಥ ಒಂದು ನಿರಂತರ ಪ್ರಕ್ರಿಯೆ ಅಂತಂದೇಳಿ ಕರಿತೀವಿ. ನೋಡಿ, ಸಾಮಾಜೀಕರಣ ಅನ್ನೋದು ಇದೆಯಲ್ಲ, ಇದು ಒಂದು ನಿಗದಿತ ಅವಧಿಯಲ್ಲೇ ನಡೀತಕ್ಕಂತಹ ಒಂದು ಕ್ರಿಯೆ ಅಲ್ಲ. ಹುಟ್ಟಿನಿಂದ ನೋಡಿ, ಸಾಮಾಜೀಕರಣ ಅನ್ನೋ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ನಿಗದಿತ ಕಾಲದಲ್ಲಿ ಅಥವಾ ನಿಗದಿತ ಒಂದು ಸೀಮಿತ ಅವಧಿಯಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆ ಅಲ್ಲ. ಇದು ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೂ ನಡೀತಕ್ಕಂಥ ಒಂದು ಕ್ರಿಯೆ ಇದು. ಸೊ ಅವನು ಹುಟ್ಟಿನಿಂದ ಪ್ರಾರಂಭ ಆಗುತ್ತೆ, ಅವನು ಯಾವತ್ತು ಹುಟ್ಟನೋ ಅಲ್ಲಿಂದನೇ ಕೂಡ ಈ ಒಂದು ಸಾಮಾಜೀಕರಣ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅವನು ಸತ್ತ ನಂತರವೂ ಕೂಡ ಇರುತ್ತೆ. ಸೊ ಅವನ ಸತ್ತ ನಂತರವೂ ಕೂಡ ಅವನನ್ನು ಒಂದು ಏನು ಅಂತ್ಯಕ್ರಿಯೆ ಮಾಡ್ತೀವಿ, ಅಲ್ಲಿಯೂ ಕೂಡ ಸಾಮಾಜೀಕರಣದ ಒಂದು ಪ್ರಕ್ರಿಯೆಗಳನ್ನು ಸಂಸ್ಕೃತಿಯನ್ನು ನಾವು ಪಾಲನೆ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದು ಒಂದು ನಿರಂತರವಾದಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಸೊ ಆ ರೀತಿಯಾದಂಥ ಒಂದು ಪ್ರಕ್ರಿಯೆ ಮೂಲಕ ನಮಗೆ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಮನುಷ್ಯ ಅಥವಾ ಒಂದು ಶಿಶುವನ್ನು ಅಥವಾ ಒಂದು ಮಗುವನ್ನು ಸಾಮಾಜಿಕ ವ್ಯಕ್ತಿಯನ್ನಾಗಿ ಬದಲಾವಣೆ ಮಾಡುವಂಥದ್ದು ನಮಗೆ ಕಾಣ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸಮಾಜದ ವರ್ತನೆಗಳಿರ್ಬೋದು ಅಥವಾ ಸಮಾಜದ ನಡವಳಿಗಳಿರ್ಬೋದು, ಅವನ್ನೆಲ್ಲವನ್ನು ಕಲಿತು ಒಬ್ಬ ಸಮಾಜ ಜೀವಿಯಾಗಿ ಬದುಕುವಂತಹ ಕೆಲಸವನ್ನು ಪ್ರತಿಯೊಂದು ಜೀವಿನೂ ಕೂಡ ಮನುಷ್ಯ ಜೀವಿನೂ ಕೂಡ ಮಾಡ್ತಾ ಹೋಗುತ್ತೆ. ಸೊ ಆಯಾ ಪರಿಸ್ಥಿತಿಗೆ, ಅಂದರೆ ನಾವು ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಇರ್ತಕ್ಕಂಥ ಸಮಾಜಗಳು ಬೇರೆ ಬೇರೆ ಇರ್ಬೋದು, ಆದರೆ ಆಯಾ ಸಮಾಜಕ್ಕೆ ತಕ್ಕನಾದಂಥ ಒಂದು ವರ್ತನೆಗಳನ್ನು ಅಥವಾ ಸಂಸ್ಕೃತಿಗಳನ್ನು ಆಯಾ ಜೀವಿಗಳು ಮಾಡ್ತಾ ಹೋಗ್ತವೆ, ಮನುಷ್ಯ ಜೀವಿ ಮಾಡ್ತಾ ಹೋಗ್ತಾನೆ. ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಸಮಾಜ ಒಂದೇ ಏಕರೂಪವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲದೆ ಅದರದೇ ಆದಂಥ ಒಂದು ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು. ಹಾಗಾಗಿ ಆಯಾ ಸಮಾಜಕ್ಕೆ ತಕ್ಕನಾಗಿ ಆ ವ್ಯಕ್ತಿ ಸಮಾಜ ಜೀವಿಯಾಗಿ ರೂಪುಗೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಆದರೆ ಸಾಮಾಜೀಕರಣದಿಂದ ಆಗುವಂಥ ಇಲ್ಲಿ ತನಕ ನಾವು ಸಾಮಾಜೀಕರಣ ಅಂದರೆ ಏನು ಅನ್ನೋ ಅರ್ಥವನ್ನು ತಿಳ್ಕೊಳ್ತಾ ಹೋದ್ವಿ. ಯಾವುದನ್ನು ಸಾಮಾಜೀಕರಣ ಅಂತಂದೇಳಿ ಕರಿತೀವಿ ಅಂತಂದ್ರೆ ಅದಲ್ವಾ, ನಾನಾಗ ಹೇಳಿದೆ ಒಬ್ಬ ವ್ಯಕ್ತಿ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವಂತಹ ಅಥವಾ ಸಾಮಾಜಿಕ ಜೀವಿಯಾಗಿ ರೂಪುಗೊಳ್ಳುವಂಥ ಒಂದು ಕ್ರಿಯೆಗೆ ಸಾಮಾಜಿಕರಣ ಅಂತಂದೇಳಿ ಸಿಂಪಲ್ ಆಗಿ ಹೇಳ್ಬೋದು. ಅಥವಾ ಇನ್ನೊಂದು ರೂಪದಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ, ಜೀವಿಗಳು ಪರಸ್ಪರ ಅವಲಂಬನೆಗೊಂಡು ತಮ್ಮ ತಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಅರಿತು ಬದುಕುವಂಥ ಒಂದು ಪ್ರಕ್ರಿಯೆಯನ್ನು ಕಲಿಸುವಂಥದ್ದನ್ನೇ ನಾವು ಸಾಮಾಜಿಕರಣ ಅಂತಂದು ಹೇಳ್ಬೋದು. ಸೊ ಎರಡು ವ್ಯಾಖ್ಯಾನಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಹೇಳ್ತಾ ಹೋಗಿದ್ದೀನಿ. ಸೊ ಇದಿಷ್ಟು ಕೂಡ ಇದರ ಅರ್ಥ ತಿಳ್ಕೊಳ್ತಾ ಹೋದ್ವಿ. ಆದರೆ ಸಾಮಾಜೀಕರಣದಿಂದ ಆಗುವಂಥ ಕಾರ್ಯಗಳೇನು, ಅದರಿಂದ ನಮಗೇನು ಲಾಭ ಆಗುತ್ತೆ, ಸೊ ಯಾವ ಯಾವ ಕಾರ್ಯಗಳು ಅದರಿಂದ ಆಗುತ್ತೆ ಅನ್ನೋದನ್ನು ನಾವು ಈಗ ನೋಡ್ತಾ ಹೋಗೋಣ. ಓಕೆ, ಕಾರ್ಯಗಳ ವಿಚಾರಕ್ಕೆ ಬರೋಣ. ಒಂದು ನೋಡಿ,
ಸಾಮಾಜೀಕರಣದ ಕಾರ್ಯಗಳು ಏನು, ಯಾವ ಯಾವ ಕಾರ್ಯಗಳನ್ನು ಈ ಸಾಮಾಜೀಕರಣ ಮಾಡ್ತಾ ಹೋಗುತ್ತೆ ಅಂತಂದರೆ, ಮಾನವ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿ ಪರಿವರ್ತನೆಗೊಳಿಸುವಂಥದ್ದು. ಮನುಷ್ಯ ಜೀವಿಯನ್ನು ಸಮಾಜ ಜೀವಿಯನ್ನಾಗಿ ಪರಿವರ್ತಿಸುವಂತಹ ಕೆಲಸವನ್ನು ಸಾಮಾಜಿಕರಣ ಮಾಡ್ತಾವೆ. ನಾವು ಯಾಕೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ಇದೇ ಒಂದು ಅಂಶಗಳು. ನಾವು ಸಮಾಜ ಜೀವಿಯಾಗಿ ಬದುಕ್ತಾ ಇರೋದು, ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ರೀತಿ ನೀತಿ ನಡವಳಿಕೆಗಳನ್ನು ಆಚಾರ ವಿಚಾರಗಳನ್ನು ಒಂದು ರೂಪಿಸಿಕೊಂಡಿರತಕ್ಕಂಥದ್ದು, ನಾವು ಆ ಒಂದು ಹಿಡಿತದಲ್ಲಿ ಅಥವಾ ಆ ಒಂದು ನಿಯಂತ್ರಣದಲ್ಲಿ ನಾವು ಬದುಕ್ತಕ್ಕಂಥದ್ದೇ ನಾವು ಮನುಷ್ಯನಿಗೂ ಅಥವಾ ಬೇರೆ ಪ್ರಾಣಿಗಳಿಗೂ ಇರತಕ್ಕಂಥ ಬದುಕಿನ ವ್ಯತ್ಯಾಸವನ್ನೇ ಕಾಣಲಿಕ್ಕೆ ಚಾನ್ಸ್ ಇದೆ. ಸೊ ಆ ರೀತಿಯಾದಂಥ ಜೀವಿಯನ್ನಾಗಿ ಇತರ ಪ್ರಾಣಿಗಳಿಗಿಂತಲೂ ಕೂಡ ವಿಭಿನ್ನವಾದಂಥ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಈ ಸಾಮಾಜಿಕರಣ ಮಾಡ್ತಾ ಹೋಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ. ಸೊ ಹಾಗಾಗಿ ಒಬ್ಬ ಮನುಷ್ಯನನ್ನು ಸಮಾಜ ಜೀವಿಯನ್ನಾಗಿ ಪರಿವರ್ತಿಸುವಂತಹ ಕೆಲಸವನ್ನು ಈ ಒಂದು ಸಾಮಾಜಿಕರಣ ಮಾಡ್ತಾ ಹೋಗುತ್ತೆ. ಇನ್ನು ಅದೇ ರೀತಿಯಾಗಿ ಎರಡನೇ ವಿಚಾರ ಹೇಳೋದಾದರೆ, ಹಾಗಾದರೆ ಸಾಮಾಜಿಕರಣದಿಂದ ಆಗುವಂಥ ಮತ್ತೊಂದು ಲಾಭ ಏನಪ್ಪ ಅಥವಾ ಕಾರ್ಯವೇನಪ್ಪ ಅಂತ ನೋಡ್ತಾ ಹೋದರೆ, ಪ್ರತಿಯೊಂದು ಜೀವಿಗೂ ಅಥವಾ ಮನುಷ್ಯ ಜೀವಿಗೂ ಕೂಡ ವಿವಿಧ ಕೌಶಲ್ಯ ಮತ್ತು ವಿವಿಧ ರೀತಿಯಾದಂಥ ಕಲಿಕೆಗೆ ಅವಕಾಶವನ್ನು ಒದಗಿಸಿಕೊಡುತ್ತೆ. ಅವಕಾಶವನ್ನು ಅಳವಡಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಈ ಸಾಮಾಜೀಕರಣದಿಂದ ನಿಮಗೆ ಈಗಾಗಲೇ ಕಲಿತಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಎಷ್ಟೋ ವಿವಿಧವಾದಂಥ ಕೌಶಲ್ಯಗಳು ಇರಬೇಕು ಅದಲ್ವಾ. ನಾವು ಕೌಶಲ್ಯಗಳು ಅಂತ ಅಂದ ತಕ್ಷಣ ಬೇರೆ ಸಪ್ರೇಟಾಗಿ ನಾವು ಯೋಚನೆ ಮಾಡಬೇಕಾಗಿಲ್ಲ. ಒಂದು ಬೆಂಕಿಯನ್ನು ಹಚ್ಚುವಂಥದ್ದು ಒಂದು ಕೌಶಲ್ಯವೇ ಅದಲ್ವಾ. ಸೊ ಅಥವಾ ಅಡುಗೆ ಮಾಡುವಂಥದ್ದು ಒಂದು ಕೌಶಲ್ಯನೇ, ಅಥವಾ ಒಂದು ಬರೆಯುವಂಥದ್ದು ಒಂದು ಕೌಶಲ್ಯನೇ, ಓದುವುದು ಒಂದು ಕೌಶಲ್ಯನೇ. ಸೊ ನಾವು ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಬೇಕಾಗಿಲ್ಲ ಅಥವಾ ಇನ್ನೊಂದೇನೋ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತಂದೇನಿಲ್ಲ. ಸೊ ಪ್ರತಿ ಅಂದರೆ ಈ ರೀತಿಯಾದಂಥ ವಿವಿಧ ಕೌಶಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಅಥವಾ ಕಲಿಕೆಗೆ ಆ ಒಂದು ಕೌಶಲ್ಯಗಳನ್ನು ಕಲೀಲಿಕ್ಕೆ ನಮಗೆ ಸಹಾಯ ಅಥವಾ ಅವಕಾಶಗಳನ್ನು ಒದಗಿಸಿಕೊಡುತ್ತೆ ಈ ಸಾಮಾಜೀಕರಣ ಪ್ರಕ್ರಿಯೆ. ಒಂದು ವೇಳೆ ಇದು ಇಲ್ಲ ಅಂದಿದ್ದರೆ ಅಥವಾ ಈ ರೀತಿಯಾದಂಥ ಮನುಷ್ಯ ಬದುಕನ್ನು ಕ್ರಿಯೇಟ್ ಮಾಡ್ಕೊಂಡೇ ಇದ್ದಿದ್ರೆ ನಾವೆಲ್ಲ ಏನು ಮಾಡಬೇಕಾಗಿತ್ತು ಅಂದರೆ ಪ್ರತಿಯೊಂದನ್ನು ನಾವೇ ಕಂಡಿಡ್ಕೋಬೇಕಾಗಿತ್ತು. ಸೊ ಆ ರೀತಿಯಾದಂಥ ಒಂದು ಇಲ್ಲಿ ನಮಗೆ ಬದುಕಿನಲ್ಲಿ ಮೊದಮೊದಲಿಗೆ ಏನು ಗೊತ್ತಿದೆ ಅದನ್ನೆಲ್ಲವನ್ನು ಕಲಿಸುವಂತಹ ಕೆಲಸವನ್ನು ಅದು ಮಾಡ್ತಾ ಹೋಗುತ್ತೆ. ನಾವು ಮುಂದೆ ಇನ್ನೂ ಅದಕ್ಕೆ ಆವಿಷ್ಕಾರಗಳನ್ನ ಮಾಡಿ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗುವಂಥದ್ದು ಕೂಡ ನಾವು ಇಲ್ಲಿ ನೋಡ್ಕೋಬೋದು. ಇನ್ನು ಮೂರನೇ ಪಾಯಿಂಟು ಅಂತಂದರೆ ಸಾಮಾಜಿಕ ಸಂಬಂಧಗಳನ್ನು ಬೆಸೆಯುವಂಥ ಕೆಲಸವನ್ನು ಮಾಡುತ್ತೆ. ಸೊ ಮೂರನೇ ಪಾಯಿಂಟು ನೋಡಿ, ಸಾಮಾಜಿಕ ಸಂಬಂಧಗಳ ಬೆಸೆಯುವಿಕೆ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಅವುಗಳಿಗೆ ಬದ್ಧತೆ ಇರ್ಬೋದು ಮತ್ತು ಬೆಂಬಲವನ್ನು ಕೂಡ ಈ ಸಾಮಾಜಿಕರಣ ಮಾಡ್ತಾ ಹೋಗುತ್ತೆ. ಅಂದರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರ ಮಧ್ಯೆ ಇನ್ನೊಬ್ಬರನ್ನು ಅಥವಾ ಒಂದು ಸಂಬಂಧಗಳನ್ನು ಬೆಸೆಯುವಂಥ ಕೆಲಸವನ್ನು ಈ ಸಾಮಾಜಿಕರಣ ಮಾಡ್ತಾ ಹೋಗುತ್ತೆ. ಜೊತೆಗೆ ಪ್ರತಿಯೊಬ್ಬ ಮನುಷ್ಯನ ವ್ಯಕ್ತಿತ್ವ ಬೆಳವಣಿಗೆ ಕೂಡ ಈ ಸಾಮಾಜಿಕರಣ ಮಾಡ್ತಾ ಹೋಗುತ್ತೆ ಅಥವಾ ಸಹಾಯವನ್ನು ಮಾಡ್ತಾ ಹೋಗುತ್ತೆ ಅದಲ್ವಾ. ವ್ಯಕ್ತಿತ್ವ ಬೆಳವಣಿಗೆ ಆಗ್ತಕ್ಕಂಥದ್ದು ಈ ಸಮಾಜದಲ್ಲಿ ಮಾತ್ರ. ಸೊ ಸಾಮಾಜೀಕರಣದ ಒಂದು ಪ್ರಕ್ರಿಯೆಯಲ್ಲಿ ವ್ಯಕ್ತಿತ್ವವನ್ನು ಬೆಳವಣಿಗೆ ಯಾವ ಯಾವ ವ್ಯಕ್ತಿ ಅಥವಾ ಯಾವ ಮನುಷ್ಯ ಯಾವ ರೀತಿಯಾದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನೋದನ್ನು ಅವರು ಆ ಅವಕಾಶಗಳನ್ನು ಒದಗಿಸ್ಕೊಡುತ್ತೆ, ತಾನೇ ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಆ ರೀತಿಯಾದಂಥ ಒಂದು ಸಹಾಯವನ್ನು ಕೂಡ ಮಾಡ್ತಾ ಹೋಗುತ್ತೆ ಮತ್ತು ಪರಂಪರೆಯನ್ನು ಮುಂದುವರಿಯೋಕೆ ಕೂಡ ಈ ಸಾಮಾಜಿಕರಣ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದೆ, ಒಂದು ಮನೆಯ ಒಂದು ಸಂಸ್ಕೃತಿ ಇರ್ಬೋದು, ಒಂದು ಮನೆಯ ಒಂದು ಆಹಾರದ ಪದ್ಧತಿಗಳಿರ್ಬೋದು ಅಥವಾ ಅವರ ಹಬ್ಬ ಆಚರಣೆಗಳಿರ್ಬೋದು ಅಥವಾ ಒಂದು ಸಮಾಜದ ಅಥವಾ ಒಂದು ಪ್ರದೇಶದ ಒಂದು ಭಾಷೆ ಇರ್ಬೋದು, ಅವೆಲ್ಲ ಪರಂಪರೆಗಳು ಇದ್ದಾವೆ. ಆ ಪರಂಪರೆಯನ್ನು ಮಗುವಿಗೆ ಕಲಿಸೋದ್ರ ಮೂಲಕ ಮುಂದೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು. ಯಾಕೆಂದರೆ ಹಿಂದೆ ಕಲಿತಿರ್ತಕ್ಕಂಥ ವಿಚಾರಗಳನ್ನು ಮರೆಯುವಂಥದ್ದಲ್ಲ ಅಥವಾ ಹಿಂದಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು
ಮರೆತು ಹೋಗುವಂಥದ್ದಲ್ಲ, ಅದನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡೋಕ್ಕೆ ಕೊಡುವಂಥ ಕೆಲಸವನ್ನು ಕೂಡ ಈ ಸಾಮಾಜೀಕರಣದಿಂದ ಆಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದಿಷ್ಟು ಕೂಡ ಸಾಮಾಜೀಕರಣದಿಂದ ಆಗುವಂಥ ಕಾರ್ಯಗಳು, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಮನುಷ್ಯನನ್ನು ಸಮಾಜ ಜೀವಿಯನ್ನಾಗಿ ಪರಿವರ್ತಿಸುವಂಥ ಕೆಲಸವನ್ನು ಮಾಡುತ್ತೆ, ವಿವಿಧ ಕೌಶಲ್ಯ ಮತ್ತು ಕಲಿಕೆಗೆ ಹೆಚ್ಚು ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಸಾಮಾಜಿಕ ಸಂಬಂಧಗಳನ್ನು ಬೆಸೆಯುವಂಥದ್ದು, ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಸಂಬಂಧಗಳನ್ನು ಬೆಸೆಯುವಂಥದ್ದು, ಅದು ಯಾವ ರೂಪದಲ್ಲಿ ಇರ್ಬೋದು, ಒಂದು ಬಾಂಧವ್ಯದ ರೂಪ ಇರ್ಬೋದು, ಅಥವಾ ವ್ಯಾವಹಾರಿಕ ರೂಪ ಇರ್ಬೋದು, ಅಥವಾ ಗುರು ಶಿಷ್ಯ ಸಂಬಂಧಗಳಾಗಿರ್ಬೋದು, ಅಥವಾ ಸ್ನೇಹಿತ ಸಂಬಂಧಗಳಾಗಿರ್ಬೋದು, ಯಾವುದಾದ್ರೂ ಅಥವಾ ಒಂದು ವ್ಯಾಪಾರದ ಸಂಬಂಧಗಳೇ ಆಗಿರ್ಬೋದು. ಸೊ ಈ ರೀತಿಯಾದ ಸಂಬಂಧಗಳನ್ನು ಬೆಸೆಯುವುದ್ರ ಜೊತೆಗೆ ಅವುಗಳಿಗೆ ಬೆಂಬಲ ಮತ್ತು ಬದ್ಧತೆಗಳನ್ನು ಕೂಡ ಒದಗಿಸುವಂಥ ಕೆಲಸವನ್ನು ಈ ಸಾಮಾಜಿಕರಣ ಮಾಡ್ತಾ ಹೋಗುತ್ತೆ. ಮತ್ತು ನಾನು ಆಗಲೇ ಹೇಳಿದೆ, ವ್ಯಕ್ತಿತ್ವ ಬೆಳವಣಿಗೆ ಸಹಾಯ ಮಾಡುತ್ತೆ, ಜೊತೆಗೆ ಪರಂಪರೆಯನ್ನು ಮುಂದುವರಿಯಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಸೊ ಮುಂದುವರಿಯೋಕ್ಕೆ ಕೂಡ ಇದು ಸಹಕಾರಿ. ಯಾಕೆಂದರೆ ಇಲ್ಲಿ ಸಾಮಾಜಿಕರಣಗೊಳ್ಳಬೇಕಾದ್ರೆ ಪ್ರತಿಯೊಂದು ಮಗುವಿಗೂ ಕೂಡ ಆಯಾ ಕುಟುಂಬದ ಆಯಾ ಪ್ರದೇಶದ ಸಂಸ್ಕೃತಿಗಳ ಪರಿಚಯವನ್ನು ಮಾಡಿಕೊಡ್ತಾ ಹೋಗುತ್ತೆ. ಅದ್ರ ಮೂಲಕ ಸಾಮಾಜಿಕರಣ ಆಗೋದ್ರಿಂದ ಆ ಒಂದು ಪರಂಪರೆ ಏನು ಬಂದಿತ್ತು, ಹಿಂದಿನಿಂದ ಬಂದಿರತಕ್ಕಂಥ ಪರಂಪರೆಯನ್ನು ಮಗುವಿಗೆ ಕಲಿಸುತ್ತೆ, ಅದು ಮುಂದಿನ ಮಗುವಿಗೆ ಅಥವಾ ಅವನ ಮುಂದಿನ ಪೀಳಿಗೆಗೆ ಕಲಿಸುವಂಥದ್ದು ಕೂಡ ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ಒಂದು ಪರಂಪರೆ ಮುಂದಿನ ಪರಂಪರೆಗೆ, ಒಂದು ಸಂಸ್ಕೃತಿ ಇನ್ನೊಂದು ಮುಂದಿನ ಒಂದು ಹಂತಕ್ಕೆ ಅಥವಾ ಮುಂದಿನ ಒಂದು ಕಾಲಘಟ್ಟಕ್ಕೆ ಕೂಡ ಅದು ಮುಂದುವರಿಯೋಕ್ಕೆ ಅವಕಾಶವನ್ನು ಇದು ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿಯ ತನಕ ನಾವು ಸಾಮಾಜೀಕರಣದ ಕಾರ್ಯಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋದ್ವಿ. ಸಾಮಾಜೀಕರಣ ಅಂದ್ರೇನು, ಸಾಮಾಜೀಕರಣದ ಕಾರ್ಯಗಳು ಯಾವ್ಯಾವು, ಏನೇನು ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತ ಹೋದ್ವಿ. ಹಾಗಾದರೆ ಒಬ್ಬ ಮನುಷ್ಯ ಅಥವಾ ಒಬ್ಬ ಮನುಷ್ಯ ಸಮಾಜ ಜೀವಿ ಆಗಬೇಕಾದ್ರೆ ಅಥವಾ ಸಾಮಾಜೀಕರಣ ಅಂತ ಹೇಳಿದೆ, ಸಾಮಾಜೀಕರಣ ಕ್ರಿಯೆ ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳಿದೆ. ಸೊ ಅದು ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಡೆಯುತ್ತೆ ಅಂತ ಹೇಳಿದೆ. ಸೊ ಈ ಒಂದು ಕ್ರಿಯೆ ಯಾವ ಯಾವ ಸಾಧನಗಳು ಅಥವಾ ಯಾವ ಯಾವ ನಿಯೋಗಗಳಿಂದ ಆಗುತ್ತೆ, ಅಥವಾ ಯಾವ ಸಂಸ್ಥೆಗಳಿಂದ ಈ ಕ್ರಿಯೆ ನಡೆಯುತ್ತೆ, ಯಾವ ಒಂದು ನಿಯೋಗಗಳು ಅಥವಾ ಸಾಧನಗಳ ಮೂಲಕ ಒಬ್ಬ ಮನುಷ್ಯನನ್ನು ಸಾಮಾಜಿಕ ಅಥವಾ ಸಮಾಜ ಜೀವಿಯನ್ನಾಗಿ ಬದಲಾಯಿಸುವಂಥದ್ದು ಅಥವಾ ರೂಪುಗೊಳಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ, ಅದಲ್ವಾ, ಅದನ್ನು ನಾವು ತಿಳ್ಕೋಬೇಕಾಗುತ್ತೆ. ಯಾವ ಯಾವ ಸಂಸ್ಥೆಗಳಿರ್ಬೋದು ಅಥವಾ ಯಾವ ಯಾವ ಸಾಧನಗಳಿರ್ಬೋದು ಮನುಷ್ಯನನ್ನು ಒಬ್ಬ ಸಮಾಜ ಜೀವಿಯನ್ನಾಗಿ ಬದಲಾಯಿಸುವಂತಹ ಕೆಲಸಗಳನ್ನು ಮಾಡ್ತಾ ಹೋಗ್ತವೆ, ಮತ್ತು ಅವು ಎಷ್ಟು ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈಗ ನಾವು ಯಾವ ಯಾವ ಸಾಧನಗಳು ಮನುಷ್ಯನನ್ನು ಸಮಾಜ ಜೀವಿಯನ್ನಾಗಿ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತವೆ ಅಥವಾ ಯಾವು ಹೆಚ್ಚು ಮಹತ್ವವನ್ನು ಪಡಿತವೆ, ಯಾವ ಕಡಿಮೆ ಮಹತ್ವವನ್ನು ಪಡಿತವೆ ಅನ್ನೋದನ್ನು ನಾನು ಈಗ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸೊ ಈಗ ನಾವು ಸಾಮಾಜೀಕರಣದ ಒಂದು ಸಾಧನಗಳ ಬಗ್ಗೆ ನೋಡ್ತಾ ಹೋಗೋಣ. ಸಾಧನಗಳು ಅಂತಂದು ಹೇಳ್ಬೋದು, ಸಾಮಾಜೀಕರಣದ ಸಾಧನಗಳು ಅಂತಂದು ಕೂಡ ನಾವು ಇದನ್ನ ಹೇಳ್ಬೋದು, ಅಥವಾ ನಿಯೋಗಗಳು ಅಂತಂದೇಳಿ ಕರಿಬೋದು. ನಿಯೋಗ, ನಿಯೋಗಿ ಅಥವಾ ನಿಯೋಗ, ಸೊ ಬೋತರ್ಸೆ. ಸೊ ಆ ರೀತಿಯಾಗಿ ಇವನ್ನ ಕರೀಲಿಕ್ಕೆ ಸಾಧ್ಯತೆ ಇದೆ. ನಿಯೋಗಿಗಳು, ಓಕೆ, ನಿಯೋಗಿಗಳು ಅಂತಂದು ಕೂಡ ಕರಿಬೋದು. ಅಂದರೆ ನಿಯೋಗ ಎರಡೂ ಕೂಡ ಒಂದೇ. ಸಾಧನಗಳು, ಯಾವ್ಯಾವ ಸಾಧನಗಳ ಮೂಲಕ ಮನುಷ್ಯ ಒಬ್ಬ ಪ್ರಾಣಿ ಅಥವಾ ಜೀವಿ ಆಗಿರ್ತಕ್ಕಂತಹ ಒಬ್ಬ ಮನುಷ್ಯ ಒಂದು ಸಮಾಜ ಜೀವಿಯಾಗಿ ಬದಲಾವಣೆ ಆಗ್ತಾನೆ ಅಂತ ನಾವು ನೋಡೋದಾದರೆ ಇಲ್ಲಿ ಎರಡು ರೀತಿಯಾದಂತಹ ಒಂದು ಪ್ರಭಾವವನ್ನು ಒಬ್ಬ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯತೆ ಇದೆ ಸಮಾಜದಲ್ಲಿ. ಯಾವ್ಯಾವುದು ಅಂತ ನೋಡಿದ್ರೆ ಮೊದಲನೇ ಭಾಗದಲ್ಲಿ ನಮಗೆ ವಯಸ್ಸಿರ್ಬೋದು, ವಯಸ್ಸು, ಅನುಭವ ಮತ್ತು ಹಿರಿತನ ಅಂತಂದೇಳಿ ತಿಳಿತೀವಿ. ವಯಸ್ಸು, ಅನುಭವ ಮತ್ತು ಹಿರಿಯರು, ಈ ರೀತಿಯಾಗಿ ಮನುಷ್ಯನ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಭಾವ ಬೀರುವಂಥ ಅಂಶಗಳನ್ನು ನಾವು ಎರಡು ರೂಪದಲ್ಲಿ ಅಥವಾ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡಿದ್ವಿ. ಮೊದಲನೇ ಭಾಗದಲ್ಲಿ ವಯಸ್ಸಿರ್ಬೋದು, ಅನುಭವ ಇರ್ಬೋದು ಮತ್ತು ಹಿರಿಯರ ಒಂದು ಪ್ರಭಾವ ಇರ್ಬೋದು. ಸೊ ಈ ಒಂದು ಸಾಲಿನಲ್ಲಿ ಅಥವಾ ಈ ಅಂಶದಲ್ಲಿ ಇನ್ನು ಎರಡನೇ ಅಂಶ ಯಾವುದಪ್ಪ ಅಂತಂದರೆ ಸಮವಯಸ್ಕರು ಅಂತಂದೇಳಿ ಕರೀತಾವೆ. ಓಕೆ, ಸಮವಯಸ್ಕರು ಅಂತಂದೇಳಿ ಕರೀತಾವೆ. ಈ ಎರಡು ಅಂಶಗಳು ಒಬ್ಬ ಅಥವಾ ಒಂದು ಮನುಷ್ಯ ಎಂಬ ಜೀವಿಯ ಮೇಲೆ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ತುಂಬ ಪ್ರಭಾವವನ್ನು ಬೀರ್ತಾ ಹೋಗ್ತವೆ.
ಸೊ ಹಾಗಾದರೆ ಈ ಹಂತದಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಯಾರಾಗಿರ್ಬೋದು, ಈ ಹಂತದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಯಾರಾಗಿರ್ಬೋದು ಅನ್ನೋದನ್ನ ನಾವು ತಿಳ್ಕೊಂಡು ಹೋಗೋಣ. ನೋಡಿ, ವಯಸ್ಸಿರ್ಬೋದು, ಅನುಭವ ಇರ್ಬೋದು, ಹಿರಿಯರಿರ್ಬೋದು, ಈ ಒಂದು ಭಾಗದಲ್ಲಿ ಬರ್ತಕ್ಕಂಥವ್ರು ಯಾರಾಗಿರ್ತಾರೆ ಅಂದರೆ ಸಾಮಾನ್ಯವಾಗಿ ತಂದೆ ತಾಯಿಗಳಾಗಿರ್ಬೋದು ಅಥವಾ ರಕ್ತ ಸಂಬಂಧಿಗಳಾಗಿರ್ಬೋದು ಅಥವಾ ಇತರೆ ಸದಸ್ಯರು, ಸಮಾಜದಲ್ಲಿ ಇರ್ತಕ್ಕಂಥ ಇತರ ಸದಸ್ಯರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಹಂತದಲ್ಲಿ ಬರ್ತಕ್ಕಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಇವರು ಕೂಡ ಒಂದು ಮಗುವಿನ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಥವಾ ಪ್ರಭಾವವನ್ನು ಬೀರ್ತಾರೆ. ಇನ್ನು ಎರಡನೇ ಹಂತ ಅಂತಂದರೆ ಸಮವಯಸ್ಕರು ಅಂತಂದೇಳಿ ಕರೀತಾ ಹೋಗ್ತೀವಿ. ಎರಡನೇ ಪ್ರಭಾವ ಮನುಷ್ಯನ ಅಥವಾ ಒಂದು ಜೀವಿಯ ಮೇಲೆ ಅಥವಾ ಮನುಷ್ಯ ಜೀವಿಯ ಮೇಲೆ ಸಾಮಾಜಿಕನ ಪ್ರಕ್ರಿಯೆಯಲ್ಲಿ ಪ್ರಭಾವ ಬೀರುವಂತಹ ಎರಡನೇ ಅಂಶ ಯಾವುದು ಅಂತಂದರೆ ಸಮವಯಸ್ಕರು ಅಂತಂದರೆ ಕರಿತೀವಿ. ಸಮವಯಸ್ಕರು ಅಂತಂದರೆ ಸ್ನೇಹಿತರು ಅಂತಂದು ಕೂಡ ಆಗ್ತಾ ಹೋಗ್ತಾರೆ. ಸ್ನೇಹಿತರು, ಗೆಳೆಯರು ಅಂತ ಹೇಳ್ತೀವಲ್ಲ, ಸೊ ಇವರು ಇವರು ಕೂಡ ಒಂದು ಮಗು ಅಥವಾ ಒಂದು ಮನುಷ್ಯ ಜೀವಿಯ ಮೇಲೆ ಸಾಮಾಜಿಕನ ಪ್ರಕ್ರಿಯೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗೆಯೇ ಈ ಇಬ್ಬರ ಪಾತ್ರಗಳು ಯಾವ ಯಾವ ಒಂದು ನಿಯೋಗಗಳಲ್ಲಿ ಅಥವಾ ಯಾವ ಸಾಧನಗಳಲ್ಲಿ ಹೆಚ್ಚು ಪಾತ್ರವನ್ನು ವಹಿಸ್ತವೆ, ಯಾವ ಯಾವ ಸಾಧನಗಳ ಮೂಲಕ ಸಾಮಾಜಿಕರಣ ಆಗುತ್ತೆ, ಇವುಗಳ ಪಾತ್ರಗಳು ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಯಾವ ಯಾವ ಒಂದು ಸಾಧನಗಳ ಮೂಲಕ ಮನುಷ್ಯ ಜೀವಿ ಒಂದು ಸಾಮಾಜಿಕ ವ್ಯಕ್ತಿಯಾಗಿ ಬದಲಾವಣೆ ಆಗ್ತಾನೆ ಅಂತಂದರೆ ಅದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಸಾಧನಗಳು ಅಂತಂದರೆ ಮೊದಲನೇದಾಗಿ ಕುಟುಂಬ ಅಂತಂದೇಳಿ ಕರಿತಾ ಹೋಗ್ತೀವಿ. ಕುಟುಂಬ ಕೂಡ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಮನುಷ್ಯ ಜೀವಿಯನ್ನು ಸಾಮಾಜಿಕ ವ್ಯಕ್ತಿಯ ಸಮಾಜ ಜೀವಿಯನ್ನಾಗಿ ಅಥವಾ ಸಾಮಾಜಿಕ ವ್ಯಕ್ತಿಯನ್ನಾಗಿ ಬದಲಾವಣೆ ಮಾಡುವಂತಹ ಕೆಲಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಎರಡನೇದು ಸಮವಯಸ್ಕರ ಗುಂಪು ಅಂತ ಹೇಳಿದೆ. ಸಮವಯಸ್ಕರ ಗುಂಪು ಅಂತ, ಓಕೆ, ಗುಂಪು. ಮೂರನೇದು ಧರ್ಮ. ನಾಲ್ಕನೇದು ಶಾಲೆ. ಐದನೇ ನಿಯೋಗ ಅಥವಾ ಐದನೇ ನಿಯೋಗ ಅಂತಂದರೆ ಸಮೂಹ ಮಾಧ್ಯಮ. ಸಮೂಹ ಮಾಧ್ಯಮ. ಆರು ನೆರೆಹೊರೆ. ಒಂದು ಜೀವಿ ಅಥವಾ ಮನುಷ್ಯ ಜೀವಿಯ ಮೇಲೆ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಹೆಚ್ಚು ಪ್ರಭಾವ ಬೀರುವಂತಹ ಅಥವಾ ಸಾಮಾಜೀಕರಣ ಪ್ರಕ್ರಿಯೆ ನಡೆಯುವಂತಹ ಒಂದು ಸ್ಥಳಗಳು ಯಾವುದಾಗಿರುತ್ತೆ ಅಥವಾ ಸಾಧನಗಳು ಯಾವುದಾಗಿರುತ್ತೆ ಅಂತಂದರೆ ಕುಟುಂಬ ಇರ್ಬೋದು, ಸಮವಯಸ್ಕರ ಗುಂಪು ಇರ್ಬೋದು, ಧರ್ಮ ಇರ್ಬೋದು, ಶಾಲೆ ಇರ್ಬೋದು, ಸಮೂಹ ಮಾಧ್ಯಮಗಳು ಇರ್ಬೋದು ಮತ್ತು ನೆರೆಹೊರೆಯರಿರ್ಬೋದು. ಸೊ ಇವರೆಲ್ಲರೂ ಕೂಡ ಮನುಷ್ಯ ಜೀವಿಯ ಮೇಲೆ ಸಾಮಾಜಿಕರಣ ಪ್ರಕ್ರಿಯೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಅಥವಾ ಮನುಷ್ಯ ಜೀವಿಯ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಇದು ಹೆಚ್ಚು ಇವೆಲ್ಲ ಅಂಶಗಳು ಕೂಡ ಹೆಚ್ಚು ಪ್ರಭಾವವನ್ನು ಬೀರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಈಗ ನಾವು ಒಂದೊಂದೇ ಅಂಶಗಳನ್ನು ಅಥವಾ ಒಂದೊಂದೇ ಸಾಧನಗಳನ್ನು ನಾವು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಹೇಗೆ ಮನುಷ್ಯ ಜೀವಿ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಕುಟುಂಬ ಪಾತ್ರವನ್ನು ವಹಿಸುತ್ತೆ. ಮೊದಲನೇದಾಗಿ ನಾವು ಕುಟುಂಬದ ವಿಚಾರಕ್ಕೆ ಬರೋಣ. ಕುಟುಂಬ ಹೇಗೆ ಮನುಷ್ಯ ಜೀವಿಯ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪಾತ್ರವನ್ನು ವಹಿಸುತ್ತೆ ಅದನ್ನ ನಾವು ಈ ಒಂದು ನಾಣ್ಣುಡಿನ ಇದೆ ನೋಡಿ ಏನು ಅಂತಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅದನ್ನ ಮನೆಯೇ ಮೊದಲ ಪಾಠಶಾಲೆ ಅಂದ್ರೆ ಮಗುವಿ ಕಲಿಕೆ ಅಂತಂದೇಳಿ ಪ್ರಾರಂಭವಾಗುವುದೇ ಮನೆ. ಮನೆ ಅಂದ್ರೆ ಕುಟುಂಬ. ಸೊ ಕುಟುಂಬದಲ್ಲಿ ಯಾರ್ಯಾರಿರ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಈ ಹಿಂದಿನ ಪಾಠದಲ್ಲಿ ನಾವು ಹೇಳ್ತಾ ಹೋದ್ವಿ ಕುಟುಂಬ ಅಂತಂದರೆ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಇರ್ತಾರೆ ಅಂತ ಹೇಳ್ತಾ ಹೋದ್ವಿ. ಸೊ ಇವರೆಲ್ಲರನ್ನ ಒಳಗೊಂಡಿರ್ತಕ್ಕಂಥದ್ದು ಬಹುಮುಖ್ಯವಾಗಿ ತಂದೆ ತಾಯಿಯರು. ತಂದೆ ತಾಯಿಯರ ಒಂದು ಮತ್ತು ಅವರ ನೇರ ರಕ್ತ ಸಂಬಂಧಿಗಳಿದವಲ್ಲ, ಈ ಅಂಶವನ್ನು ನಾವು ಕುಟುಂಬ ಅಂತಂದೇಳಿ ಕರಿತೀವಿ. ಕುಟುಂಬ ಒಂದು ಮಗುವಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅಥವಾ ಮೊದಲು ಪ್ರಭಾವವನ್ನು ಬೀರುವಂಥ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಪ್ರಭಾವ ಬೀರುವಂಥ ಮೊದಲ ಒಂದು ಸಾಧನೆ ಯಾವುದು ಅಥವಾ ಅಂಶ ಯಾವುದು ಅಂದರೆ ಅದು ಕುಟುಂಬವೇ ಆಗಿರುತ್ತೆ. ಅದು ಕುಟುಂಬದ ತಂದೆ ತಾಯಿಗಳ ಒಂದು ನಡೆನುಡಿ ಇರ್ಬೋದು ಆಚಾರ ವಿಚಾರಗಳಿರ್ಬೋದು ವ್ಯವಹಾರಗಳಿರ್ಬೋದು ಆ ವ್ಯವಹಾರ ಚಟುವಟಿಕೆಗಳಿರ್ಬೋದು
ಇವೆಲ್ಲವೂ ಕೂಡ ಮಗುವಿನ ಸಾಮಾಜಿಕಣ ಪ್ರಕ್ರಿಯೆ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಮೊದಲ ತಾಯಿ ಶಿಕ್ಷಣವನ್ನು ಮಗುವಿಗೆ ಕಲಿಸುವಂಥದ್ದೇ ಮೊದಲಿಗೆ ತಾಯಿಯಾಗಿರ್ತಾಳೆ. ಸೊ ಅವಳ ತಾಯಿಯ ಭಾಷೆಯನ್ನು ಕಲಿತೆ ಮಗು ಇನ್ನೊಂದು ಇತರ ಜನರ ಜೊತೆಗೆ ಅವರು ವರ್ತನೆ ಅಥವಾ ಒಂದು ಕಲಿಕೆಯ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಗಳ ನೆಡೆನುಡಿಗಳನ್ನು ಅದು ಕಲಿತಾ ಹೋಗುತ್ತೆ. ಅವರು ಯಾವ ರೀತಿಯಾದಂತಹ ಭಾಷೆಗಳನ್ನು ಬಳಸ್ತಾರೆ ಅನ್ನೋದು ಕೂಡ ಅಲ್ಲಿ ಮಗುವಿನ ಬೆಳವಣಿಗೆಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಂದೆ ತಾಯಿಗಳು ಯಾವ ಭಾಷೆಯನ್ನು ಬಳಸ್ತಾರೆ ಅಥವಾ ಯಾವ ರೀತಿಯಾದಂಥ ಒಂದು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಅದು ಮಗುವಿನ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಅವರ ಆಚಾರ ವಿಚಾರಗಳಿರ್ಬೋದು ಅಥವಾ ಅವರ ಒಂದು ವ್ಯವಹಾರ ಚಟುವಟಿಕೆಗಳಿರ್ಬೋದು, ಅವು ಒಳ್ಳೆಯವ ಕೆಟ್ಟವ ಅನ್ನೋದು ಕೂಡ ಮಗುವಿನ ಒಂದು ಬೆಳವಣಿಗೆ. ಯಾಕೆಂದರೆ ಮಗು ಅಲ್ಲಿ ನೋಡಿ ಕಲಿತಕ್ಕಂಥದ್ದಾಗಿರುತ್ತೆ. ಅವರು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದು ಕೂಡ ಕಲಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಮಗುವಿನ ಒಂದು ಮಗುವನ್ನು ವ್ಯವಸ್ಥಿತವಾಗಿ ಅಥವಾ ಸಮಾಜದ ಮುಖಿಯಾಗಿ ಬೆಳೆಸಬೇಕು ಅಥವಾ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳೆಸಬೇಕು ಅಂತಂದರೆ ಕುಟುಂಬದಲ್ಲಿರ್ತಕ್ಕಂತಹ ಒಂದು ಚಟುವಟಿಕೆಗಳು ಕೂಡ ಉತ್ತಮವಾಗಿರಬೇಕಾಗುತ್ತೆ, ಒಳ್ಳೆಯದಾಗಿರಬೇಕಾಗುತ್ತೆ. ಸೊ ಅವು ಕೂಡ ಮಗುವಿನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಮಗುವಿನ ಸಾಮಾಜಿಕಣ ಪ್ರಕ್ರಿಯೆಯಲ್ಲಿ ಕುಟುಂಬದ ಪಾತ್ರವನ್ನು ನಾವು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಅವರ ತಂದೆ ತಾಯಿಗಳ ನೆಡೆನುಡಿ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ವ್ಯಾವಹಾರಿಕ ಚಟುವಟಿಕೆಗಳಿರ್ಬೋದು, ಇವು ಕೂಡ ಹೆಚ್ಚು ಪ್ರಧಾನವಾಗಿ ಮಗುವಿನ ಮೇಲೆ ಪ್ರಭಾವವನ್ನು ಬೀರ್ತವೆ ಸಾಮಾಜಿಕಣ ಪ್ರಕ್ರಿಯೆಯಲ್ಲಿ. ಸೊ ಅದ್ರ ಜೊತೆಗೆ ಈ ಒಂದು ಕುಟುಂಬದಿಂದ ಅಥವಾ ಈ ಅಂಶಗಳ ಆಧಾರದ ಮೇಲೆಯೇ ಮಗು ಕುಟುಂಬದಲ್ಲಿಯೇ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹೃದಯತೆ, ಸಹಬಾಳ್ವೆ, ಸೊ ಈ ಎಲ್ಲ ಅಂಶ ಜೀವನದ ಮೌಲ್ಯಗಳನ್ನು ಕಲಿಯಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲವನ್ನು ಕೂಡ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಅನ್ನೋದರ ಅರ್ಥ ಏನು? ಸೊ ಇವೇನಿದವೆಲ್ಲ ಇವೆಲ್ಲವೂ ಕೂಡ ಜೀವನದ ಮೌಲ್ಯಗಳು, ಇವುಗಳನ್ನು ರೂಢಿಸಿಕೊಳ್ಳುವಂಥ ಹೆಚ್ಚು ಅವಕಾಶ ಸಿಗುವಂಥದ್ದೇ ಕುಟುಂಬದಲ್ಲಿ. ಸೊ ಹಾಗಾಗಿ ಈ ಒಂದು ಕುಟುಂಬದ ಒಂದು ಪ್ರಭಾವವನ್ನು ಮಗುವಿನ ಸಾಮಾಜಿಕರಣದ ಪ್ರಭಾವ ಸಾಮಾಜಿಕರಣದ ಪ್ರಕ್ರಿಯೆಯಲ್ಲಿ ಪ್ರಭಾವವನ್ನು ನಾವು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಜೊತೆಗೆ ಅಷ್ಟೇ ಅಲ್ಲದೆ ಗುರು ಹಿರಿಯರಿಗೆ ಹೇಗೆ ಗೌರವಿಸಬೇಕು ಅನ್ನೋ ಕಲಿಕೆಯನ್ನು ಕೂಡ ಕುಟುಂಬದಲ್ಲಿ ಮಾಡ್ತಾ ಹೋಗ್ತಾರೆ. ಯಾಕಂದರೆ ತಂದೆ ತಾಯಿಗಳು ಮಗುವನ್ನು ವಿಧೇಯತೆಯಿಂದ ನಡ್ಕೊಳೋಕ್ಕೆ ಹೇಳ್ತಾ ಹೋಗ್ತಾರೆ. ಜೊತೆಗೆ ಅಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಮಕ್ಕಳು ವಿಧೇಯರಾಗಿ ಇರಬೇಕಾಗುತ್ತೆ. ಹಾಗಾಗಿ ಅಲ್ಲಿಂದಲೇ ಆ ಒಂದು ಸಾಮಾಜಿಕ ಒಂದು ಕ್ರಿಯೆಗಳೇನಿದಾವೆ ಅಥವಾ ಒಂದು ಕಲಿಕೆ ವರ್ತನೆಗಳ ಕಲಿಕೆ ಇದೆ ಅದು ಕಲಿತಾ ಹೋಗ್ತವೆ. ಇಲ್ಲಿ ನಾವು ಉತ್ತಮವಾದಂತಹ ಒಂದು ಒಂದು ಅವಕಾಶಗಳನ್ನು ಮಗುವಿಗೆ ಕಲಿಲಿಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾವು ನಿರ್ಲಕ್ಷ್ಯ ಮಾಡಿದರೆ ಮಗು ಮುಂದೆ ಅದು ತನ್ನ ವರ್ತನೆಗಳಲ್ಲಿ ಬದಲಾಯಿಸಲಿಕ್ಕೆ ಅಥವಾ ಒಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಉತ್ತಮವಾದಂಥ ನಡವಳಿಕೆಗಳನ್ನು ತೋರಿಸೋದು ಕಷ್ಟ ಆಗುತ್ತೆ. ಇನ್ನು ಎರಡನೇದು ಅಂತಂದರೆ ಸಮವಯಸ್ಕರ ಗುಂಪು ಅಂತ ಹೇಳ್ಕೊಳ್ತೀವಿ. ಸಮವಯಸ್ಕರ ಗುಂಪು ನೋಡಿಲಿ, ಸಮವಯಸ್ಕರ ಗುಂಪು ಅಂದರೆ ಸ್ನೇಹಿತರು. ಮಕ್ಕಳು ಕುಟುಂಬದ ನಂತರದಲ್ಲಿ ಅವರು ಸಹಪಾಠಿಗಳ ಜೊತೆಗೆ ವರ್ತಿಸಿ ಹೆಚ್ಚು ವಿಚಾರಗಳನ್ನು, ಸಾಮಾಜಿಕ ವಿಚಾರಗಳನ್ನು ಕಲಿಯೋಕ್ಕೆ, ಸಮಾಜ ಜೀವಿಯಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚು ವಿಚಾರಗಳನ್ನು ಶಿಕ್ಷಕರು ಮತ್ತು ತಂದೆ ತಾಯಿಗಳಿಗಿಂತಲೂ ತಂದೆ ತಾಯಿಗಳಿಂದ ಕಲಿಯದೇ ಇರತಕ್ಕಂಥ ಹೆಚ್ಚು ವಿಚಾರಗಳನ್ನು ಈ ಸಮವಯಸ್ಕರ ಗುಂಪಿನಲ್ಲೇ ಕಲಿತಕ್ಕಂಥದ್ದು ಮಕ್ಕಳು ಹೆಚ್ಚು. ಸೊ ಹಾಗಾಗಿ ಇದು ಈ ಒಂದು ನಿಯೋಗ ಅಥವಾ ಒಂದು ಸಾಮಾಜೀಕರಣದ ಒಂದು ಸಾಧನೆ ಇದೆಯಲ್ಲ, ಅದು ಮಗುವಿನ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಹೆಚ್ಚು ಮಹತ್ವವನ್ನು ಪಡೆಯುತ್ತೆ. ಹಾಗಾಗಿ ಇದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಸಾಧನ ಅಂತಂದು ಹೇಳ್ಬೋದು. ಇದನ್ನು ಸಮವಯಸ್ಕರ ಗುಂಪನ್ನು ಮಗುವಿನ ಒಂದು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಅದಕ್ಕೆ ಹೇಳ್ತೇನೆ, ಸ್ನೇಹಿತರು ಒಳ್ಳೆಯವರಾಗಿರಬೇಕು ಅಂತ. ನಮ್ಮ ಹತ್ರ ಜೊತೆಗೆ ಇರ್ತಕ್ಕಂಥ ಸ್ನೇಹಿತರ ಒಂದು ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗೋದ್ರಿಂದ ಸ್ನೇಹಿತರು ಒಳ್ಳೆಯ ಸ್ನೇಹಿತರನ್ನ ಗಳಿಸಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇದೇ ಕಾರಣಕ್ಕೋಸ್ಕರನೇ. ಯಾಕಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡುವಂಥ ಶಕ್ತಿನೂ ಕೂಡ ಸಮವಯಸ್ಕರ ಗುಂಪು ಅಥವಾ ಸ್ನೇಹಿತರಿಂದ ಸಾಧ್ಯತೆ ಇರುವಂಥದ್ದು. ಇಲ್ಲಿ ಇವರು ಒಂದೇ ವಯಸ್ಕರು ಅಥವಾ ಒಂದೇ ಒಂದು ವಯಸ್ಸಿನವರು ಆಗಿರೋದ್ರಿಂದ ಹೆಚ್ಚು ಪ್ರಭಾವವನ್ನು ಬೀರ್ತಾರೆ. ಈ ಒಂದು ಸಂಬಂಧ ಹೇಗಿರುತ್ತೆ ಅಂತಂದರೆ ಪರಸ್ಪರ ಹೊಂದಾಣಿಕೆಯ ಮೇಲೆ ಇರುತ್ತೆ. ಪರಸ್ಪರ ಹೊಂದಾಣಿಕೆಯ ಮೇಲೆ ಅದು ಸಹಕಾರ ಮತ್ತು ಹೊಂದಾಣಿಕೆಯ ಮೇಲೆ ರೂಪುಗೊಂಡಿರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಓಕೆ, ಪರಸ್ಪರ ಹೊಂದಾಣಿಕೆ ಮತ್ತು ಸಹಕಾರದ ಮೇಲೆ ಈ ಒಂದು ವಯಸ್ಕರ ಗುಂಪಿನ ಒಂದು ಪ್ರಭಾವ ಇರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ನಾವು ಸಾಮಾನ್ಯವಾಗಿ ಸ್ನೇಹಿತರು ಏನು ಮಾಡ್ತಾರೋ ಅದನ್ನೆಲ್ಲವನ್ನೂ ನಾವು ಮಾಡೇ ಮಾಡ್ತೀವಿ.
ಅದನ್ನ ಹೆಚ್ಚು ಪ್ರಭಾವಕ್ಕೆ ಒಳಗಾಗಿರ್ತೀವಿ. ಯಾಕಂದ್ರೆ ಅವರ ಒಂದು ನಂಬಿಕೆ ಅಥವಾ ಅವರ ಒಂದು ವಿಶ್ವಾಸವನ್ನು ಗಳಿಸೋದು ಅಥವಾ ಆ ಸಂಬಂಧವನ್ನು ಉಳಿಸ್ಕೊಳ್ಳೋದೇ ನಮಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ. ಹಾಗಾಗಿ ಒಳ್ಳೆಯ ಸಂಬಂಧಗಳು ಅಥವಾ ಒಳ್ಳೆಯ ಸ್ನೇಹಿತರಿದ್ರೆ ನಾವು ಮಾಡುವಂಥ ಕೆಲಸಗಳು ಕೂಡ ಒಳ್ಳೆಯವುದಾಗಿರ್ತವೆ. ಅದೇ ಕೆಟ್ಟ ಸ್ನೇಹಿತರಿದ್ರೆ ನಾವು ಮಾಡ್ತಕ್ಕಂಥ ಯಾಕಂದ್ರೆ ಅನುಕರಣೆ ನಮಗೆ ಆ ಸಂದರ್ಭದಲ್ಲಿ ಹೆಚ್ಚು ಅವಶ್ಯಕತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವರೇನು ಮಾಡ್ತಾ ಇರ್ತಾರೋ ನಾವು ಅದನ್ನೇ ಮಾಡ್ತಾ ಇರೋದ್ರಿಂದ ಸೊ ನಾವು ಎಂಥ ಸ್ನೇಹಿತರನ್ನ ಇಟ್ಕೊಂಡಿರ್ತೀವಿ ನಮ್ಮ ಜೊತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಒಂದು ಮನುಷ್ಯನ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಒಂದು ನಿರ್ವಹಿಸುವಂತಹ ಕೆಲಸವನ್ನು ಸಮವಯಸ್ಕರ ಗುಂಪು ಕೂಡ ಮಾಡ್ತಾ ಹೋಗುತ್ತೆ. ಸೊ ಇನ್ನು ಮೂರನೇದು ಅಂತ ಅಂದರೆ ಅದು ಧರ್ಮ ಅಂತ ಹೇಳಿ ಕರೀತಾ ಹೋಗುತ್ತೆ. ಧರ್ಮ ಧರ್ಮ ಕೂಡ ಮಗುವಿನ ಸಾಮಾಜಿಕರಣ ಪ್ರಕ್ರಿಯೆ ಮೇಲೆ ಹೆಚ್ಚು ಪ್ರಭಾವ ಬೀರುವಂಥ ಮತ್ತೊಂದು ಸಾಧನ. ಸೊ ಪ್ರತಿಯೊಬ್ಬ ತಂದೆ ತಾಯಿಗಳಿರ್ಬೋದು ಹಿರಿಯರಿರ್ಬೋದು ಮಗುವನ್ನು ಹಲವಾರು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡಿಸೋದ್ರ ಮೂಲಕ ಮತ್ತು ಜೊತೆಗೆ ಜಾತ್ರೆಗಳಿರ್ಬೋದು ಹಬ್ಬ ಹರಿದಿನಗಳಿರ್ಬೋದು ಆಚಾರ ವಿಚಾರಗಳಿರ್ಬೋದು ಉತ್ಸವಗಳಿರ್ಬೋದು ಇವುಗಳಲ್ಲಿ ಮತ್ತು ಯಜ್ಞ ಯಾಗಾದಿಗಳಲ್ಲಿ ಅಥವಾ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವುದರ ಮೂಲಕ ಮಗುವಿಗೆ ಒಂದು ಒಂದು ಸಾಮಾಜಿಕ ಪ್ರಕ್ರಿಯೆ ಅಥವಾ ಧಾರ್ಮಿಕ ಒಂದು ಪ್ರಕ್ರಿಯೆಯನ್ನು ರೂಪಿಸುವಂತಹ ಕೆಲಸವನ್ನು ಕೂಡ ಪ್ರತಿಯೊಂದು ಕುಟುಂಬದ ಅಥವಾ ಹಿರಿಯರು ಕೂಡ ಮಾಡ್ತಾ ಹೋಗ್ತಾರೆ. ಸೊ ಇದು ಏನು ಹೇಳ್ಕೊಡುತ್ತೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಿನ್ನ ಬದುಕು ನೀತಿಯುತವಾದಂಥ ಬದುಕಾಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಈ ಒಂದು ಸಾಧನದ ಮೂಲಕ ತಿಳಿಪಡಿಸುವಂತಹ ಕೆಲಸ ಏನು ಮಾಡ್ತಾರೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಕೂಡ ನೀತಿಯುತವಾದಂತಹ ಒಂದು ಬದುಕಿನ ಆಧಾರದ ಮೇಲೆ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಬೋಧಿಸ್ತಾ ಹೋಗುತ್ತೆ ಧರ್ಮ ಆಧಾರಿತ ಒಂದು ಸಾಧನ. ಸೊ ಹಾಗಾಗಿ ಪ್ರತಿಯೊಂದು ತಂದೆ ತಾಯಿಗಳು ಗುರು ಹಿರಿಯರು ಕೂಡ ಅದೇ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿಸೋದ್ರ ಮೂಲಕ ನಂಬಿಕೆಯನ್ನು ಇಡುವಂಥದ್ದು ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಆಚರಣೆಗಳನ್ನು ಇರ್ಬೋದು ಜಾತ್ರೆಗಳಿರ್ಬೋದು ಉತ್ಸವಗಳಿರ್ಬೋದು ಇಲ್ಲೆಲ್ಲ ಕರ್ಕೊಂಡೋಗಿ ಅವರನ್ನು ಇದ್ರ ಮೂಲಕ ಧಾರ್ಮಿಕ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಆ ಮಕ್ಕಳಲ್ಲಿ ಒಂದು ನೀತಿಯುತವಾದಂಥ ಬದುಕನ್ನು ಕ್ರಿಯೇಟ್ ಮಾಡುವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಹೋಗ್ತಾರೆ. ಇದು ಕೂಡ ಮತ್ತು ಎಲ್ಲ ಧರ್ಮಗಳಲ್ಲೂ ಒಂದೇ ಬೇರೆ ಬೇರೆ ವಿಧಾನಗಳ ಮೂಲಕ ಈ ಕೆಲಸವನ್ನು ಮಾಡ್ಬೋದು. ಆದರೆ ಮೂಲತಃ ಒಂದೇ ಕೆಲಸವನ್ನು ಅದು ಎಲ್ಲ ಧರ್ಮಗಳು ಕೂಡ ಒಂದೇ ರೀತಿಯಾಗಿ ಒಂದೇ ಮೂಲ ತಳಹದಿಯ ಮೇಲೆ ನಿಂತ್ಕೊಂಡಿರ್ತವೆ. ಅದ್ಯಾವುದು ಅಂತಂದರೆ ಪ್ರತಿಯೊಂದು ಜೀವಿಯು ಕೂಡ ನೀತಿಯುತವಾದಂಥ ಬದುಕನ್ನು ಸಾಗಿಸಬೇಕು ಅನ್ನೋ ಒಂದು ಅಂಶವನ್ನೇ ಹೊಂದಿರ್ತವೆ ವಿನಃ ಆದರೆ ವಿಧಾನಗಳು ಬೇರೆ ಇರ್ಬೋದು ಅಷ್ಟೇ. ಆಯಾ ಧರ್ಮದಲ್ಲಿ ಬೇರೆ ಬೇರೆ ವಿಧಾನಗಳ ಮೂಲಕ ಈ ಒಂದು ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ಬೋದೇ ವಿನಃ ಆದರೆ ಮೂಲತಃ ಒಂದೇ ಒಂದು ಅಂಶದ ಮೇಲೆ ತಳಹದಿಯ ಮೇಲೆ ಅವೆಲ್ಲ ಕೆಲಸಗಳನ್ನು ಎಲ್ಲ ಧರ್ಮಗಳು ಮಾಡ್ತಾ ಇರ್ತವೆ. ಅದ್ಯಾವುದು ಅಂದರೆ ಮನುಷ್ಯ ಜೀವಿ ನೀತಿಯುತವಾದಂಥ ಬದುಕನ್ನು ಸಾಗಿಸ್ಬೇಕು ಅದರ ಆಧಾರದ ಮೇಲೆ ಸಾಗಿಸ್ಬೇಕು ಅನ್ನೋ ಒಂದು ನಿಲುವನ್ನು ಈ ಧಾರ್ಮಿಕ ಸಂಸ್ಥೆಯನ್ನು ಕೂಡ ಮಾಡ್ತಾ ಹೋಗುತ್ತೆ. ಇದು ಕೂಡ ಮನುಷ್ಯನ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಇನ್ನು ನಾಲ್ಕನೇ ಒಂದು ಸಾಮಾಜೀಕರಣದ ಸಾಧನ ಅಂತಂದರೆ ಅದು ಶಾಲೆ ಅಂತಂದೇಳಿ ಕಲಿತಾ ಹೋಗ್ತೀವಿ. ಶಾಲೆ ನೋಡಿ, ಶಾಲೆ ಕೂಡ ಒಂದು ಸಾಮಾಜೀಕರಣ ಪ್ರಕ್ರಿಯೆ ಒಂದು ಸಾಧನ ಅಂತ. ಸೊ ಈ ಸಾಧನದಲ್ಲಿ ಇದು ಕೂಡ ಆ ಒಂದು ಮಗುವಿನ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಮಗುವಿನ ಮಗುವಿನ ಸಾಮಾಜಿಕ ವರ್ತನೆ ಇರುವುದು, ಜ್ಞಾನ ಇರುವುದು, ಅರಿವನ್ನು ವೃದ್ಧಿಸುವುದರ ಜೊತೆಗೆ ಮಗುವಿನ ಬದುಕನ್ನು ವಿಶಾಲಗೊಳಿಸುವಂತಹ ಕೆಲಸವನ್ನು ಅಥವಾ ವಿಶಾಲವಾದಂಥ ಬದುಕನ್ನು ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಶಾಲೆಗಳು ಮಾಡ್ತಾ ಹೋಗ್ತವೆ. ಇಲ್ಲಿ ಸ್ನೇಹಿತರ ಪ್ರಭಾವವನ್ನು ಕಾಣ್ಬೋದು, ಜೊತೆಗೆ ಇದಕ್ಕಿಂತ ಹೆಚ್ಚಿನದಾಗಿ ಹೆಚ್ಚು ಮಹತ್ವವನ್ನು ಶಾಲೆಯಲ್ಲಿ ಮಾಡ್ತಕ್ಕಂಥವ್ರು ಅಂತಂದರೆ ಶಿಕ್ಷಕರ ಒಂದು ಪ್ರಭಾವವನ್ನು ಮಕ್ಕಳ ಮೇಲೆ ಹೆಚ್ಚಿನದಾಗಿ ಕಾಣ್ಬೋದು. ಶಿಕ್ಷಕರ ಸದ್ಭಾವನೆಗಳಿರ್ಬೋದು, ನೆಡೆನುಡಿಗಳಿರ್ಬೋದು, ಅವರ ಒಂದು ಒಂದು ಸನ್ನಡತೆಗಳಿರ್ಬೋದು, ಸಮಾನತೆಯ ಒಂದು ತತ್ವ ಇರ್ಬೋದು, ಈ ಎಲ್ಲ ಅಂಶಗಳಿಂದಲೂ ಕೂಡ ಮಗು ಪ್ರಭಾವಿತವಾಗುವಂಥದ್ದು ಕಾಣ್ತಾ ಹೋಗುತ್ತೆ. ಈ ಮೂಲಕ ಮಗುವಿನಲ್ಲೂ ಕೂಡ ಆ ಶಿಕ್ಷಕರ ಒಂದು ನಡೆನುಡಿಗಳ ಪ್ರಭಾವವು ಕೂಡ ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಮುಂದೆ ಸದ್ಭಾವನೆ ಜೀವನದ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಅಂಶಗಳಾಗಿರ್ತಕ್ಕಂಥ ಸದ್ಭಾವನೆಗಳಿರ್ಬೋದು, ಸಹಬಾಳ್ವೆ ಇರ್ಬೋದು, ಸಹಕಾರ ಇರ್ಬೋದು,
ಪ್ರೀತಿ ವಿಶ್ವಾಸ ಈ ರೀತಿಯಾದಂಥ ಅಂಶಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಈ ಶಿಕ್ಷಕರ ಒಂದು ನಡೆನುಡಿಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಶಿಕ್ಷಕರ ಪ್ರಭಾವವನ್ನು ಕೂಡ ನಾವು ಮಗುವಿನ ಒಂದು ಸಾಮಾಜೀಕರಣದ ಪ್ರಕ್ರಿಯೆಯಲ್ಲಿ ನಾವು ಕಾಣಲಿಕ್ಕೆ ಚಾನ್ಸಸ್ ಇರ್ತಕ್ಕಂಥದ್ದು. ಜೊತೆಗೆ ಕೇವಲ ಶಾಲೆಯಲ್ಲಿ ನಡೀತಕ್ಕಂಥ ಪಠ್ಯ ಪುಸ್ತಕಗಳ ಜೊತೆಗೆ ಪಠ್ಯೇತರ ಏನು ಚಟುವಟಿಕೆಗಳಿದ್ದಾವೆ ಇವು ಕೂಡ ಮುಂದೆ ರಚನಾತ್ಮಕವಾದಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ಒಂದು ವಿಶೇಷವಾದಂತಹ ಜ್ಞಾನವನ್ನು ಮಗುವಿಗೆ ಕೊಡುವಂತಹ ಕೆಲಸಗಳನ್ನು ಶಾಲೆಯ ಒಂದು ಸಾಧನ ಮಾಡ್ತಾ ಹೋಗುತ್ತೆ. ಇದು ಕೂಡ ಸಾಮಾಜಿಕ ಒಂದು ಮಗುವಿನ ಸಾಮಾಜೀಕರಣದಲ್ಲಿ ಸಾಮಾಜೀಕರಣ ಒಂದು ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಸಮೂಹ ಮಾಧ್ಯಮಗಳು ಅಂತಂದೇಳಿ ಕಲಿತಾ ಹೋಗ್ತೀವಿ. ಸಮೂಹ ಮಾಧ್ಯಮಗಳು ಅಂದರೆ ಸಮೂಹ ಮಾಧ್ಯಮಗಳು ಇತ್ತೀಚೆಗೆ ಇರ್ತಕ್ಕಂಥ ಅತಿ ಹೆಚ್ಚು ಪ್ರಭಾವ ಬೀರಬಹುದಾಗಿರ್ತಕ್ಕಂಥ ಮತ್ತೊಂದು ಸಾಧನ ಅಂತಂದರೆ ಸಮೂಹ ಮಾಧ್ಯಮ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಮಗುವಿನ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಭಾವವನ್ನು ಬೀರ್ತವೆ. ಸೊ ಇದರಲ್ಲಿ ಯಾವ್ಯಾವೆಲ್ಲ ಬರ್ಬೋದು ಅಂದರೆ ರೇಡಿಯೋ ಇರ್ಬೋದು, ದೂರದರ್ಶನಗಳಿರ್ಬೋದು, ಚಲನಚಿತ್ರಗಳಿರ್ಬೋದು, ಬೀದಿ ನಾಟಕಗಳಿರ್ಬೋದು, ಕಥೆಗಳಿರ್ಬೋದು, ಕಾದಂಬರಿಗಳಿರ್ಬೋದು. ಸೊ ಇವೆಲ್ಲವೂ ಕೂಡ ಇದರಲ್ಲಿ ಬಂದು ಹೋಗ್ತವೆ. ಇವೆಲ್ಲವೂ ಕೂಡ ಮಗುವಿನ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಇತ್ತೀಚಿನ ದಿನದಲ್ಲಿ ನಮಗೆ ಕಾಣ್ತಾ ಹೋಗ್ತವೆ. ಒಂದು ನ್ಯೂಸ್ ಪೇಪರ್ಗಳು ಕೂಡ ಕಾಣ ಆಗಿರ್ಬೋದು, ಅವು ಕೂಡ ಒಂದು ಸಮೂಹ ಮಾಧ್ಯಮದಲ್ಲಿ ಬರ್ತಕ್ಕಂಥ ಒಂದು ಅಂಶಗಳಾಗಿರ್ತವೆ. ಸೊ ನಾವು ಮಗುವಿಗೆ ಯಾವ ಒಂದು ಸಮೂಹ ಮಾಧ್ಯಮದ ಒಂದು ನೋಡಲಿಕ್ಕೆ ಬಿಡ್ತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿಯೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಾವು ತೋರಿಸ್ಬೋದಾಗಿರ್ತಕ್ಕಂಥದ್ದು, ರಸಪ್ರಶ್ನೆ ಕಾರ್ಯಕ್ರಮಗಳಿರ್ಬೋದು ಅಥವಾ ಐತಿಹಾಸಿಕ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರಗಳಿರ್ಬೋದು ಅಥವಾ ಒಂದು ಕಥೆಗಳಿರ್ಬೋದು, ಐತಿಹಾಸಿಕ ಕಥೆಗಳಿರ್ಬೋದು. ಸೊ ಈ ರೀತಿಯಾದಂತಹ ಕೆಲವೊಂದು ಒಳ್ಳೆಯ ಏನು ವಿಚಾರಗಳಿರ್ತವೆ ಅಥವಾ ಮಗುವಿನ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಹ ಒಂದು ಅವಕಾಶಗಳು ದೊರೆಯುವಂತಹ ಒಂದು ಏನು ಕಾರ್ಯಕ್ರಮಗಳಿರ್ತವೆ ಅವುಗಳನ್ನು ನೋಡಲಿಕ್ಕೆ ಅವಕಾಶವನ್ನು ಕೊಟ್ಟಾಗ ಮಗುವಿನ ವ್ಯಕ್ತಿತ್ವದ ಮೇಲೆ ಉತ್ತಮವಾದಂಥ ಪರಿಣಾಮವನ್ನು ಬೀರುವಂಥದ್ದು. ಸೊ ಹಾಗಾಗಿ ಇವು ಕೂಡ ನಮಗೆ ಸಮೂಹ ಮಾಧ್ಯಮಗಳು ಕೂಡ ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆ ಅಥವಾ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಇವು ಕೂಡ ಪಾತ್ರವನ್ನು ವಹಿಸ್ತವೆ. ಇದರಲ್ಲೂ ಕೂಡ ಕೆಲವೊಂದು ಅಂಶಗಳು ನಮಗೆ ಬೇರೆ ರೀತಿಯಾದಂಥ ಒಂದು ಬದಲಾವಣೆಯನ್ನು ಅಥವಾ ವ್ಯಕ್ತಿತ್ವ ಬದಲಾವಣೆ ಮಾಡುವಂತಹ ಕೆಲಸಗಳು ಕೂಡ ಇರ್ತವೆ. ಸೊ ಹಾಗಾಗಿ ಅಂಥವನ್ನು ನಾವು ನೋಡದೇ ಇರೋ ಹಾಗೆ ಹೆಚ್ಚು ಮಕ್ಕಳನ್ನು ಅಥವಾ ಅವರನ್ನು ಆ ರೀತಿಯಾಗಿ ಕಾರ್ಯಕ್ರಮಗಳನ್ನು ಪರಿಣಾಮಗಳು ಬೀರದೇ ಇರೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಸೊ ಅದು ಕೂಡ ನಮ್ಮ ಈ ಒಂದು ಮಹತ್ವದ ಕೆಲಸಗಳಾಗಿ ನಮಗೆ ಕಾಣ್ತಕ್ಕಂಥದ್ದು. ಇನ್ನು ನೆರೆಹೊರೆಯರ ವಿಚಾರಕ್ಕೆ ಬರೋದಾದ್ರೆ ನೆರೆಹೊರೆ ಅಂತಂದೇಳಿ ಕರಿತೀವಿ. ನೆರೆಹೊರೆ ಅಂತಂದರೆ ಇದನ್ನು ಇನ್ನೊಂದು ರೂಪದಲ್ಲಿ ನಾವು ಕರಿಬೋದು, ಅಕ್ಕಪಕ್ಕದ ಮನೆಯವರು ಅಥವಾ ಅಕ್ಕಪಕ್ಕದವರು ಅಂತಂದೇಳಿ ಕರಿತಾ ಹೋಗ್ತೀವಿ. ಇವರು ರಿಲೇಷನ್ನೇ ಆಗಿರಬೇಕು ಅಂತಂದೇನಿಲ್ಲ, ಅಥವಾ ಸಂಬಂಧಿಕರೇ ಆಗಿರಬೇಕು ಅಂತಂದು ಏನೂ ಇಲ್ಲ. ಸೊ ಇವರು ನಮಗೆ ಅಕ್ಕಪಕ್ಕದ ಮನೆಯವರು ಆಗಿರ್ತಾರೆ, ನಮ್ಮ ವಾಸಸ್ಥಳದ ಸುತ್ತಮುತ್ತಲಿನ ಜನರಾಗಿರ್ತಾರೆ. ಇವರು ಕೂಡ ಒಂದು ಮಗುವಿನ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಥವಾ ಸಾಮಾಜಿಕ ಜೀವನದಲ್ಲಿ ಕೂಡ ಇವರು ಕೂಡ ಮಹತ್ತರವಾದಂಥ ಬದುಕನ್ನು ಅಥವಾ ಪಾತ್ರವನ್ನು ವಹಿಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಕೆಲವೊಂದು ಸಾರಿ ನಮಗೆ ನೆರೆಹೊರೆಯವರು ಇದ್ದಾರೆ ಅನ್ನೋ ಒಂದು ಬೆಂಬಲವೇ ನಮಗೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅದರ ನಂಬಿಕೆಯ ಮೇಲೆ ಹೆಚ್ಚು ಜನರು ವಾಸವಾಗಿರ್ತಕ್ಕಂಥದ್ದು ಕೂಡ ನಾವು ಜಗತ್ತಿನಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಇದರ ಪ್ರಭಾವವನ್ನು ನಾವು ನಗರಗಳಲ್ಲಿ ಕಡಿಮೆ ಕಂಡ್ರೆ ಹಳ್ಳಿಗಳಲ್ಲಿ ಹೆಚ್ಚಿನದಾಗಿ ನಾವು ಕಾಣಲಿಕ್ಕೆ ಚಾನ್ಸ್ ಇದೆ. ಹಳ್ಳಿಗಳಲ್ಲಿ ನೆರೆಹೊರೆಯವರ ಪಾತ್ರ ಬದುಕಿನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಅವರನ್ನು ಒಂದು ರೀತಿಯಾದಂತಹ ಸಂಬಂಧಿಕರ ತರವಾಗಿ ನಾವು ನೋಡ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅವರನ್ನು ನಮ್ಮವರು ಅನ್ನೋ ಭಾವನೆಯಲ್ಲೇ ನಾವು ಅಲ್ಲಿ ಕಾಣ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೇವೆ. ಅದು ನಗರ ಜೀವನದಲ್ಲಿ ಅವ್ರನ್ನ ಪ್ರತ್ಯೇಕವಾಗಿ ಗುರುತಿಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಈ ರೀತಿಯಾದ ಸ್ವಲ್ಪ ಬದಲಾವಣೆಯನ್ನು ಅಂದರೆ ಈ ನಗರ ಜೀವನದಲ್ಲಿ ಆ ರೀತಿಯಾದಂಥ ಭಾವನೆ ಇಲ್ಲ ಅಂತೇನಿಲ್ಲ, ಇದೆ, ಆದರೆ ಕಡಿಮೆ ಪ್ರಮಾಣದಲ್ಲಿದೆ. ಆದರೆ ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ನಮಗೆ ಆ ನೆರೆಹೊರೆಯವರನ್ನು ಕೂಡ ನಮ್ಮವರು ಅನ್ನೋ ಒಂದು ಭಾವನೆಯನ್ನು ಹುಟ್ಟಿಹಾಕುವಂತಹ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಇವರು ಕೂಡ ಆ ಮನೆಯ ಅಥವಾ ಆ ಕುಟುಂಬದ ಖುಷಿ ಇರ್ಬೋದು, ಕಷ್ಟಗಳಿರ್ಬೋದು, ಸಮಾರಂಭಗಳಿರ್ಬೋದು, ಹಬ್ಬಗಳಿರ್ಬೋದು, ಜಾತ್ರೆಗಳಿರ್ಬೋದು,
ಮದುವೆ ಸಮಾರಂಭಗಳಿರಬಹುದು ಇವೆಲ್ಲದರಲ್ಲೂ ಕೂಡ ಭಾಗಿಯಾಗ್ತಾರೆ ಅದು ಒಂದು ಕುಟುಂಬದ ಸದಸ್ಯರ ರೂಪದಲ್ಲಿ ಭಾಗಿಯಾಗುವಂತದ್ದು ನಮಗೆ ಕಾಣ್ತಾ ಹೋಗುತ್ತೆ ಹಳ್ಳಿಗಳಲ್ಲಿ ಜಾತ್ರೆ ಉತ್ಸವದಲ್ಲಿ ಇವರೆಲ್ಲರೂ ಕೂಡ ಒಂದೇ ಕಡೆಗೆ ಸೇರಿ ಬದುಕುವಂತದ್ದು ಕೂಡ ನಾವು ಕಾಣಲಿಕ್ಕೆ ಚಾನ್ಸ್ ಇರತಕ್ಕಂತದ್ದು ಹಾಗಾಗಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ಈ ನೆರೆಹೊರೆಯವರ ಒಂದು ಸಂಬಂಧ ಒಂದು ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ನಮ್ಮವರೇ ಅನ್ನೋ ರೂಪದಲ್ಲಿ ಇವರು ಕೂಡ ಬದುಕನ್ನು ಸಮಾಜದಲ್ಲಿ ಕಟ್ಟಿಕೊಳ್ಳುವಂಥದ್ದು ಸೊ ಇವರನ್ನು ಕೂಡ ರಿಲೇಷನ್ಶಿಪ್ನ ಅಥವಾ ಒಂದು ಸಂಬಂಧಗಳ ಒಂದು ಹೆಸರನ್ನೇ ಕರೀತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ ಇವರಿಗೆ ರಕ್ತ ಸಂಬಂಧ ಇಲ್ಲದೆ ಇದ್ರೂ ಒಂದು ಸಂಬಂಧವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡ್ತವೆ ಆದರೆ ನಗರದಲ್ಲಿ ವೈಯಕ್ತಿಕವಾಗಿ ನಾವು ಗುರುತಿಸ್ತಕ್ಕಂಥದ್ದು ಪಕ್ಕದ ಮನೆಯವರು ಯಾರು ಅಂದರೆ ಅದು ನಾವು ಅವರ ವೈಯಕ್ತಿಕ ಹೆಸರುಗಳನ್ನು ಹಿಡಿದು ಕರೆಯುವಂಥದ್ದು ಆದರೆ ಹಳ್ಳಿಗಳಲ್ಲಿ ಆಗಲ್ಲ ಅದು ಒಂದು ರಕ್ತ ಸಂಬಂಧ ರೂಪದಲ್ಲಿಯೇ ಅದು ರೂಪುಗೊಳ್ಳುವಂಥದ್ದು ಆ ರೀತಿಯಾದಂಥ ಒಂದು ಬಾಂಧವ್ಯವನ್ನು ಹಳ್ಳಿಗಳಲ್ಲಿ ನೆರೆಯವರ ಜೊತೆಗೆ ಇರುತ್ತೆ ಸೊ ಅದು ಕೂಡ ಒಂದು ಮಗುವಿನ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗ್ತವೆ ಆದರೆ ಇದೆಲ್ಲ ಕೂಡ ಈ ಎಲ್ಲ ನಾನೇನು ಹೇಳ್ತಾ ಇದ್ದೆ ಕುಟುಂಬ ಇರ್ಬೋದು ಸಮವಯಸ್ಕರ ಗುಂಪು ಇರ್ಬೋದು ಧರ್ಮ ಇರ್ಬೋದು ಶಾಲೆ ಇರ್ಬೋದು ಸಮೂಹ ಮಾಧ್ಯಮಗಳಿರ್ಬೋದು ಮತ್ತು ನೆರೆಹೊರೆ ಅಂತಂದೇನು ಅಂಶಗಳನ್ನ ಹೇಳ್ತಾ ಇದ್ದೆ ಸಾಧನಗಳು ಅಂತ ಹೇಳ್ತಾ ಇದ್ದೆ ಸಾಮಾಜೀಕರಣದ ಸಾಧನಗಳು ಅಂತ ಹೇಳಿದೆ ಇವೆಲ್ಲವೂ ಕೂಡ ಒಂದು ಮಗುವನ್ನು ಸಾಮಾಜಿಕ ವ್ಯಕ್ತಿಯನ್ನಾಗಿ ಅಥವಾ ಸಮಾಜ ಜೀವಿಯನ್ನಾಗಿ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥವು ಒಬ್ಬ ವ್ಯಕ್ತಿಯನ್ನು ಸಾಮಾಜಿಕ ವ್ಯಕ್ತಿಯನ್ನಾಗಿ ಯಾಕಂದರೆ ಹುಟ್ಟಿದಾಗ ಮಗುವಿಗೆ ಯಾವುದೇ ರೀತಿಯಾದಂಥ ಸಂಸ್ಕೃತಿ ಆಗಲಿ ಯಾವುದೇ ರೀತಿಯಾದಂಥ ಭಾಷೆ ಆಗಲಿ ಯಾವುದೇ ರೀತಿಯಾದಂಥ ವರ್ತನೆಗಳಾಗಲಿ ಯಾವುದೂ ಇರೋದಿಲ್ಲ ಅದು ಕಲಿತಕ್ಕಂಥದ್ದು ಹುಟ್ಟಿದ ನಂತರದಲ್ಲಿ ತನ್ನ ಸಮಾಜ ತನ್ನ ಕುಟುಂಬ ಏನು ಹೇಳ್ಕೊಡುತ್ತೆ ಅಥವಾ ಆ ಪರಿಸ್ಥಿತಿಗೆ ತಕ್ಕನಾಗಿ ಅದು ಕಲಿತಾ ಹೋಗುತ್ತೆ ಆಯಾ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ತನೆಗಳನ್ನು ಕಲಿಯುತ್ತೇವಿನ ಬೇರೆ ಸಮಾಜದ ವರ್ತನೆಗಳನ್ನು ಹೆಚ್ಚಾಗಿ ಕಲಿಯಲಿಕ್ಕೆ ಸಾಧ್ಯತೆ ಇಲ್ಲ ಮೊದಲಿಗೆ ಸೊ ಈ ಸಾಮಾಜೀಕರಣ ಪ್ರಕ್ರಿಯೆ ನಾನು ಆಗಲೇ ಹೇಳಿದಾಗೆ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಇರುತ್ತೆ ಸೊ ಹಾಗಾಗಿ ಮಗುವಿನ ಒಂದು ಮಗು ಮೊದಲು ಹುಟ್ಟಿದಾಗ ಕೇವಲ ಜೀವಿ ಪ್ರಾಣಿಯಾಗಿರುತ್ತೆ ನಂತರದಲ್ಲಿ ಇವುಗಳ ಪ್ರಭಾವದಿಂದ ಒಬ್ಬ ವ್ಯಕ್ತಿ ಸಾಮಾಜಿಕ ವ್ಯಕ್ತಿಯಾಗಿ ಸಮಾಜ ಜೀವಿಯಾಗಿ ಬದಲಾವಣೆಗಳುಗೊಳ್ಳುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ ಸೊ ಇದಿಷ್ಟು ಕೂಡ ಒಬ್ಬ ವ್ಯಕ್ತಿ ಹೇಗೆ ಮನುಷ್ಯ ಅಥವಾ ಒಂದು ಜೀವಿಯಾಗಿದ್ದಂಥವನು ಒಂದು ಪ್ರಾಣಿಯಾಗಿದ್ದಂಥವನು ಹೇಗೆ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ತಾನೆ ಸೊ ಹೇಗೆ ಅವನು ಇತರ ಪ್ರಾಣಿಗಳಿಗಿಂತ ವಿಭಿನ್ನವಾದಂಥ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಹೇಗೆ ಸಹಾಯ ಆಗುತ್ತೆ ನಮ್ಮ ಸಮಾಜದಲ್ಲಿ ಅನ್ನೋದನ್ನು ನಾನು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಹೋದೆ ಮೊದಲು ಬೇರೆ ಪ್ರಾಣಿಗಳಿಗಿಂತ ಮನುಷ್ಯನ ಒಂದು ಬದುಕು ಹೇಗೆ ವಿಭಿನ್ನವಾಗಿದೆ ಅಂದರೆ ಇವನು ತನ್ನದೇ ಆಗಿರ್ತಕ್ಕಂಥ ಒಂದು ಸಮಾಜವನ್ನು ಕಟ್ಟಿಕೊಂಡಿದ್ದಾನೆ ಆ ಸಮಾಜದ ರೀತಿ ನೀತಿಗಳನ್ನು ಆಧರಿಸಿ ಅವನು ಬದುಕನ್ನು ಸಾಗಿಸ್ತಾ ಇದ್ದಾನೆ ಸೊ ಇದೇ ಸಾಮಾಜಿಕರಣ ಇದನ್ನು ಆ ಒಂದು ಆ ಮಗುವಿಗೆ ಕಲಿಸುವಂಥದ್ದೇ ಸಾಮಾಜಿಕರಣ ಸೊ ಹಾಗಾಗಿ ಇಲ್ಲಿಯವರೆಗೂ ಸಾಮಾಜಿಕರಣ ಹೇಗೆ ನಡೆಯುತ್ತೆ ಒಂದು ಮಗುವಿನ ಮೇಲೆ ಅನ್ನೋದನ್ನು ನನಗೆ ತಿಳಿಸ್ತಾ ಹೋದೆ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್